ವಾರ್ತೆಗಳ ಪ್ರಾಯೋಜಕರು ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೆ ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್ ಅದು ಎಸಿಕೆ ಕನ್ವೆನ್ಷನ್ ಹಾಲ್ ವಿ ಡೆಕೋರೇಟ್ ಯು ಸೆಲೆಬ್ರೇಟ್ ಶೇಖರ್ ನಗರ್ ಐಬಿ ರೋಡ್ ರಾಯಚೂರು ರಾಯಚೂರಿನ ಜನರಿಗಾಗಿ ಸಿಕೆ ಫಾರ್ಮ್ ಸಿಹಿ ಸುದ್ದಿ ತಂದಿದೆ ನಿಮ್ಮ ಆರೋಗ್ಯದ ಹಿತದೃಷ್ಟಿಯಿಂದ ನೈಸರ್ಗಿಕವಾಗಿ ಬೆಳೆದ ಸಾವಯವ ಹಣ್ಣುಗಳಾದ ಮಾವಿನ ಹಣ್ಣು ಸೀತಾಫಲ ಡ್ರ್ಯಾಗನ್ ಫ್ರೂಟ್ ನೇರಳೆ ಹಾಗೂ ಜಾಮ್ ಹಣ್ಣುಗಳ ಜೊತೆಗೆ ನಾಟಿ ಕೋಳಿ ಮಾಂಸ ಮತ್ತು ಎಲ್ಲಾ ತರಹದ ಉಪ್ಪಿನಕಾಯಿಗಳನ್ನು ನಿಮಗಾಗಿ ತಂದಿದೆ ಬೆಂಚ್ಮಾರ್ಕ್ ಡೆವಲಪರ್ಸ್ ಸಂಜೀವ ಸಾಯಿ ಅವರ ಎಸ್ಜಿಎಸ್ ಎಸ್ಎಸ್ ಓಕ್ಸ್ ಲಕ್ಷರಿ ವಿಲಾಗಳಿಗೆ ನಿಮಗೆ ಸ್ವಾಗತ ಇದು ನಿಮ್ಮ ತಾಯಿನಾಡು ರಾಯಚೂರಿನಲ್ಲಿ ರಾಯಚೂರು ಮಂತ್ರಾಲಯ ರಸ್ತೆಯಲ್ಲಿದೆ ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ ಮೂರು ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್ ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್ ಸಿಪಿಎಸ್ ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್ ಪಟೇಲ್ ರೋಡ್ ರಾಯಚೂರು ಎಕ್ಸ್ಚೇಂಜ್ ಮತ್ತು ಲೋನ್ ಮೇರಾ ಕೆಲವೇ ದಿನಗಳು ಮಾತ್ರ ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ ನೊಂದಿಗೆ ಖಚಿತ ಬಹುಮಾನ ವಿಸಿಟ್ ಬಿಸೈಡ್ ಗಂಜ್ ಕಲ್ಯಾಣ ಮಂಟಪ ಗಂಜ್ ರೋಡ್ ರಾಯಚೂರು ರಾಯಚೂರು ಜನತೆಗೆ ಸಿಹಿ ಸುದ್ದಿ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಎಲೆಕ್ಟ್ರೋ ವೆಹಿಕಲ್ ಕೇವಲ 10 ರೂಪಾಯಿಯಲ್ಲಿ 70 ಕಿಲೋಮೀಟರ್ ಬಳಸುವ ಮೂಲಕ ಪೆಟ್ರೋಲ್ ನಿಂದ ಮುಕ್ತಿ ಪಡೆದು ನಿಮ್ಮ ತಿಂಗಳ ಉಳಿತಾಯ ಹೆಚ್ಚಿಸಿಕೊಳ್ಳಿ ಈಗ ಸಾಮಾನ್ಯ ಇಂದೇ ಸಂಪರ್ಕಿಸಿ ಬೆನ್ ಎಲ್ಜಿ ಕಾರ್ತಿಕ್ ಇ ವೆಹಿಕಲ್ ಸಿಯಾ ತಲಾಬ್ ರಾಯಚೂರು ಲಕ್ಕಿ ಇನ್ಫೋಟೆಕ್ ಇನ್ಸ್ಟಿಟ್ಯೂಟ್ ಆಫ್ ಕಂಪ್ಯೂಟರ್ ಟ್ರೈನಿಂಗ್ ವಿಸಿಟ್ ಲಕ್ಕಿ ಇನ್ಫೋಟೆಕ್ ಇನ್ಸ್ಟಿಟ್ಯೂಟ್ ಆಫ್ ಕಂಪ್ಯೂಟರ್ ಟ್ರೈನಿಂಗ್ ಸ್ಟೇಷನ್ ರೋಡ್ ಬಾಲಾಜಿ ಕಾಂಪ್ಲೆಕ್ಸ್ ರಾಯಚೂರು ನಮಸ್ಕಾರ ವಾರ್ತೆಗಳಿಗೆ ಸ್ವಾಗತ ಮೊದಲಿಗೆ ಮುಖ್ಯಾಂಶಗಳು ಜಿಲ್ಲಾ ಮೀನುಗಾರಿಕೆ ಸಮಿತಿ ಸಭೆ ಮತ್ಸ್ಯ ಸಂಪದ ಯೋಜನೆಯಡಿ 79 ಕೋಟಿ ಕ್ರಿಯಾ ಯೋಜನೆಗೆ ಅನುಮೋದನೆ ಮೀನುಗಾರಿಕೆ ಹೆಚ್ಚಿಸಲು ಕ್ರಮಕ್ಕೆ ಡಿಸಿ ಸತೀಶ್ ಸೂಚನೆ ಜಿಲ್ಲೆಯಲ್ಲಿ ಮುಂದುವರೆದ ಪ್ರವಾಹ ಕೃಷ್ಣಾ ನದಿ ಪಾತ್ರದಲ್ಲಿ ಜಮೀನಿಗೆ ನುಗ್ಗಿದ ನೀರು ಸ್ವಾತಂತ್ರ್ಯ ದಿನಾಚರಣೆ ಪೂರ್ವ ಸಿದ್ಧತೆ ಶಿಸ್ತಬದ್ಧವಾಗಿ ನಿರ್ವಹಿಸಲು ಡಿಸಿ ಸತೀಶ್ ನಿರ್ದೇಶನ ವಾರ್ಡ್ ನಂಬರ್ 7ರಲ್ಲಿ ನಗರಸಭೆ ಸ್ವಚ್ಛತಾ ಸಿಬ್ಬಂದಿಗಳೊಂದಿಗೆ ಅನುಚಿತ ವರ್ತನೆ ಕ್ರಮಕ್ಕೆ ಆಗ್ರಹಿಸಿ ಪೌರ ಕಾರ್ಮಿಕರಿಂದ ಮನವಿ ಅಪ್ರಾಪ್ತೆ ಮೇಲೆ ಅತ್ಯಾಚಾರ ಎಸಗಿ ಕೊಲೆ ಆರೋಪಿಗಳಿಗೆ ಗಲ್ಲು ಶಿಕ್ಷೆ ವಿಧಿಸಲು ಆಗ್ರಹಿಸಿ ಉಪ್ಪಾರ ಸಮಾಜ ಪ್ರತಿಭಟನೆ ಮಹಿಳೆಯರಿಗೆ ಅವಮಾನ ವುಮೆನ್ಸ್ ಫ್ರಂಟ್ನಿಂದ ಕ್ರಮಕ್ಕೆ ಒತ್ತಾಯ ಎಪಿಎಂಸಿ ಲೀಸ್ ಕಂ ಹರಾಜು ಪ್ರಕರಣ ಕೋರ್ಟ್ನಲ್ಲಿ ವಿಚಾರಣೆ ಪ್ರಾರಂಭ ಎನ್ ಮಹಾವೀರ್ ವಾರ್ಡ್ ನಂಬರ್ 7ರಲ್ಲಿ ಪೌರ ಕಾರ್ಮಿಕರ ಮೇಲೆ ದೌರ್ಜನ್ಯ ಆರೋಪಿ ಬಂಧನಕ್ಕೆ ಮಾದಿಗ ದಂಡೋರ ಸಮಿತಿ ಒತ್ತಾಯ ಡಾಕ್ಟರ್ ಶಿವರಾಜ್ ಪಾಟೀಲ್ ಅವರಿಗೆ ಸಚಿವ ಸ್ಥಾನ ನೀಡಲು ಆಗ್ರಹಿಸಿ ನಗರ ಕಲಾವಿದರ ಸಂಘ ಮನವಿ ಮತ್ತು ತುರ್ವಿಹಾಳ್ನಲ್ಲಿ ಆಸ್ತಿಗಾಗಿ ಮಗನನ್ನೇ ಕೊಂದ ತಂದೆ ವಾರ್ತೆಗಳ ವಿವರ ಜಿಲ್ಲೆಯಲ್ಲಿ ಮೀನುಗಾರಿಕೆ ಅಭಿವೃದ್ಧಿಗೆ ಇರುವ ಅವಕಾಶಗಳನ್ನು ಮತ್ತಷ್ಟು ಕ್ರಿಯಾಶೀಲವಾಗಿ ನಿರ್ವಹಿಸುವ ಮೂಲಕ ಮೀನು ಉದ್ಯಮ ಬೆಳವಣಿಗೆ ಕ್ರಮ ವಹಿಸುವಂತೆ ಜಿಲ್ಲಾಧಿಕಾರಿ ಬಿಸಿ ಸತೀಶ್ ಸೂಚಿಸಿದರು ಜಿಲ್ಲೆಯಲ್ಲಿ ಮೀನುಗಾರಿಕೆ ಅಭಿವೃದ್ಧಿಗೆ ಇರುವ ಅವಕಾಶಗಳನ್ನು ಮತ್ತಷ್ಟು ಕ್ರಿಯಾಶೀಲವಾಗಿ ನಿರ್ವಹಿಸುವ ಮೂಲಕ ಮೀನು ಉದ್ಯಮ ಬೆಳವಣಿಗೆ ಕ್ರಮ ವಹಿಸುವಂತೆ ಜಿಲ್ಲಾಧಿಕಾರಿ ಬಿಸಿ ಸತೀಶ್ ಸೂಚಿಸಿದರು ಅವರಿಂದು ಮೀನುಗಾರಿಕೆ ಇಲಾಖೆಯಲ್ಲಿ ಪ್ರಧಾನಮಂತ್ರಿ
ಮತ್ಸ್ಯ ಸಂಪದ ಯೋಜನೆ ಜಿಲ್ಲಾ ಮಟ್ಟದ ಸಮಿತಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. 2021-22 ಸಾಲಿನಲ್ಲಿ ಯೋಜನೆ ಕಿರು ಹೊತ್ತಿಗೆಯನ್ನು ಬಿಡುಗಡೆಗೊಳಿಸಿದರು. ಮೀನುಗಾರಿಕೆ ಇಲಾಖೆ ಉಪನಿರ್ದೇಶಕ ಶರಣಬಸವ ಮಾಹಿತಿ ನೀಡಿ, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಅನುದಾನ ನೆರವಿನೊಂದಿಗೆ ಫಲಾನುಭವಿಗಳ ಪಾಲಿನ ಹಣವನ್ನು ತೊಡಗಿಸಿ ಯೋಜನೆಯನ್ನು ಜಾರಿಗೊಳಿಸಲಾಗುತ್ತದೆ. ಜಿಲ್ಲೆಯಲ್ಲಿ ಮೀನುಗಾರಿಕೆಯನ್ನು ಅಭಿವೃದ್ಧಿಪಡಿಸಲು ವಿವಿಧ ಯೋಜನೆಗಳನ್ನು ರೂಪಿಸಲಾಗಿದ್ದು 79,10,00,000 ರೂಪಾಯಿ ಕ್ರಿಯಾ ಯೋಜನೆ ರೂಪಿಸಲಾಗಿದೆ ಎಂದರು. 16,66,00,000 ರೂಪಾಯಿ ರಾಜ್ಯ, 24,99,00,000 ರೂಪಾಯಿ ಕೇಂದ್ರ ನೆರವು ಹಾಗೂ 37,45,00,000 ಫಲಾನುಭವಿಗಳ ಪಾಲಿನ ಹೂಡಿಕೆ ಸೇರಿ ಕ್ರಿಯಾ ಯೋಜನೆ ರೂಪಿಸಲಾಗಿದೆ ಎಂದರು. ಮೀನುಗಾರಿಕೆ ಪ್ರೋತ್ಸಾಹಿಸಲು ಮತ್ಸ್ಯ ಸೇವಾ ಕೇಂದ್ರ ಸ್ಥಾಪಿಸಿ ಮಾಹಿತಿ ಒದಗಿಸುವುದು, ಮೀನಿಗೆ ಬರುವ ರೋಗಗಳ ಮೇಲೆ ನಿಗಾ ವಹಿಸುವುದು, ಬಲೆ ಬೋಟ್ಗಳ ಬದಲಾವಣೆ, ಮೀನುಗಾರರಿಗೆ ರಕ್ಷಣಾ ಕಿಟ್ ವಿತರಿಸುವುದು ಯೋಜನೆಗಳಿಗೆ ಒತ್ತು ನೀಡಲಾಗುತ್ತದೆ ಎಂದರು. ಈಗಾಗಲೇ ಇರುವ ನದಿ ಹಳ್ಳ ಕೆರೆಗಳೊಂದಿಗೆ ಹೊಸದಾಗಿ ಸ್ಥಳಗಳನ್ನು ಗುರುತಿಸಿ ಮೀನುಗಾರಿಕೆ ಉತ್ತೇಜಿಸಲು ಉದ್ದೇಶಿಸಲಾಗಿದೆ. ಹೊಸ ಮೀನು ಕೆರೆಗಳ ನಿರ್ಮಾಣ, ಮೀನು ನರ್ಸರಿಗಳನ್ನು ಸ್ಥಾಪಿಸಲು ಒತ್ತು ನೀಡಲಾಗುತ್ತದೆ ಎಂದರು. ಜಿಲ್ಲೆಯ ಎಲ್ಲಾ ತಾಲೂಕುಗಳಲ್ಲಿ ಮೀನು ಕೃಷಿ ಕೋಳ ನಿರ್ಮಾಣ ಮಾಡಲು ಅರ್ಜಿಗಳನ್ನು ಆಹ್ವಾನಿಸಲಾಗಿದ್ದು 171 ಅರ್ಜಿಗಳು ಸಲ್ಲಿಕೆಯಾಗಿವೆ. ಆರ್ಎಎಸ್ ಘಟಕ ನಿರ್ಮಾಣ ಮಾಡಲು 8 ಅರ್ಜಿಗಳನ್ನು ಸಲ್ಲಿಕೆಯಾಗಿವೆ. ಮೀನುಗಾರರಿಗೆ ದ್ವಿಚಕ್ರ ವಾಹನ ಖರೀದಿಗೆ 67 ಅರ್ಜಿಗಳು ಸಲ್ಲಿಕೆಯಾಗಿವೆ. 10 ಜನರಿಗೆ ತ್ರಿಚಕ್ರ ವಾಹನಕ್ಕೆ ಅರ್ಜಿಗಳು ಸಲ್ಲಿಕೆಯಾಗಿವೆ. ಇನ್ಸುಲೇಟೆಡ್ ಟ್ರಕ್ ಖರೀದಿಗೆ 2 ಅರ್ಜಿಗಳನ್ನು ಸಲ್ಲಿಕೆಯಾಗಿವೆ. ರಿಫ್ರಿಜರೇಟೆಡ್ ಟ್ರಕ್ ಖರೀದಿ 1 ಅರ್ಜಿ, ಕಿಯಾಸ್ಕ್ ನಿರ್ಮಾಣಕ್ಕೆ ಸಹಾಯಧನ ನೀಡಲು 1 ಅರ್ಜಿ ಸಲ್ಲಿಕೆಯಾಗಿದೆ ಎಂದರು. 2020-21 ಸಾಲಿನಲ್ಲಿ 172.43 ಲಕ್ಷ ಮೀನು ಮರಿಗಳನ್ನು 70 ಇಲಾಖೆ ಕೆರೆ, 10 ಗ್ರಾಮ ಪಂಚಾಯಿತಿ ಕೆರೆಗಳಲ್ಲಿ ಹಾಗೂ ರೈತರು, ಮೀನುಗಾರರ ಸಹಕಾರ ಸಂಘಗಳು, ಬಿಡ್ದಾರರು ಖರೀದಿಸಿದ ಕೆರೆಗಳಲ್ಲಿ ಮೀನು ಬಿತ್ತನೆ ಮಾಡಲಾಗಿದೆ. 13,262 ಮೆಟ್ರಿಕ್ ಟನ್ ಮೀನು ಉತ್ಪಾದನೆಯಾಗುತ್ತದೆ ಎಂದರು. ಜಿಲ್ಲೆಯ 2 ಬದಿಗಳಲ್ಲಿ ನದಿ ಹಾಗೂ ಜಿಲ್ಲಾ ಪಂಚಾಯಿತಿ ಸಣ್ಣ ನೀರಾವರಿ ಇಲಾಖೆಗೆ ಸೇರಿದ ಕೆರೆಗಳಿದ್ದು ಮೀನುಗಾರಿಕೆ ಅಭಿವೃದ್ಧಿ ಬಳಸಿಕೊಳ್ಳಲು ಇಲಾಖೆ ವಿಶೇಷ ಗಮನ ನೀಡಬೇಕೆಂದು ಜಿಲ್ಲಾಧಿಕಾರಿಗಳು ತಿಳಿಸಿದರು. ಸಭೆಯಲ್ಲಿ ಸಮಿತಿ ಸದಸ್ಯರುಗಳಾದ ಸೈಯದ್ ಮನ್ಸ್ಲಾಪುರ್, ಪಿ ಶ್ರೀನಿವಾಸ ರಾವ್ ಹಾಗೂ ಕೃಷಿ ವಿಕಾಸ ಕೇಂದ್ರ ಮುಖ್ಯಸ್ಥರು, ಜಿಲ್ಲಾ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ಅಧಿಕಾರಿ ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳು ಭಾಗವಹಿಸಿದ್ದರು. ಜಿಲ್ಲೆಯಲ್ಲಿ ಕೃಷ್ಣ ಪ್ರವಾಹ ಮುಂದುವರೆದಿದ್ದು ನದಿ ಪಾತ್ರ ಜಮೀನುಗಳಿಗೆ ನುಗ್ಗಿದೆ. ದೇವದುರ್ಗದ ಚಿಂಚೋಡಿ, ನೀಲವಂಚಿ, ಕೊಳಚಪ್ಪಳ್ಳಿ, ಮೆದರಗೋಳ, ಗೂಗಲ್, ಕೊಪ್ಪರ ಸೇರಿದಂತೆ ಅನೇಕ ಗ್ರಾಮಗಳ ಹತ್ತಿರ ನೀರು ಧಾವಿಸಿದೆ. ಜಿಲ್ಲೆಯಲ್ಲಿ ಕೃಷ್ಣ ಪ್ರವಾಹ ಮುಂದುವರೆದಿದ್ದು ನದಿ ಪಾತ್ರ ಜಮೀನುಗಳಿಗೆ ನುಗ್ಗಿದೆ. ದೇವದುರ್ಗದ ಚಿಂಚೋಡಿ, ನೀಲವಂಚಿ, ಕೋಣಚಪ್ಪಳ್ಳಿ, ಮೆದರಗೋಳ, ಗೂಗಲ್, ಕೊಪ್ಪರ ಸೇರಿದಂತೆ ಅನೇಕ ಗ್ರಾಮಗಳ ಹತ್ತಿರ ನೀರು ಧಾವಿಸಿದೆ. ಜಮೀನುಗಳು ನೀರಿನಲ್ಲಿ ಮುಳುಗಿ ಹೋಗಿವೆ. ರಾಯಚೂರು ತಾಲೂಕಿನಲ್ಲಿಯೂ ಇದೇ ಸ್ಥಿತಿ ನಿರ್ಮಾಣವಾಗಿದೆ. ಲಿಂಗಸುಗೂರು ತಾಲೂಕಿನ ಶೀಲಹಳ್ಳಿ ಸೇತುವೆ ಮುಳುಗಡೆಯಾಗಿದ್ದು ನಡುಗಡ್ಡೆ ಗ್ರಾಮಸ್ಥರು ಮತ್ತೆ ಆತಂಕಕ್ಕೆ ಸಿಲುಕುವಂತಾಗಿದೆ. ಈಗಾಗಲೇ ನಡುಗಡ್ಡೆ ಗ್ರಾಮಸ್ಥರು ಸುರಕ್ಷಿತ ಸ್ಥಳಕ್ಕೆ ರವಾನಿಸಲಾಗಿದೆ. ಬಸವಸಾಗರ ಜಲಾಶಯದಿಂದ 4 ಲಕ್ಷಕ್ಕೂ ಅಧಿಕ ನೀರು ನದಿಗೆ ಹರಿಬಿಡಲಾಗಿದೆ. ಗೂಗಲ್ ಬ್ಯಾರೇಜ್ ಭರ್ತಿಯಾಗಿದೆ. ಹೂವಿನ ಹೆಡೆಗೆ ಸೇತುವೆ ತುಂಬಿದ್ದರಿಂದ ಸಂಚಾರವನ್ನು ಸ್ಥಗಿತಗೊಳಿಸಲಾಗಿದೆ. ಗುರ್ಜಾಪುರ್ ಗ್ರಾಮದ ಬಳಿಯೂ ನೀರು ಆವರಿಸಿದೆ. ಗ್ರಾಮಸ್ಥರು, ಜಾನುವಾರುಗಳು ನದಿಗೆ ಇಳಿಯದಂತೆ ಜಿಲ್ಲಾಡಳಿತ ಸೂಚನೆ ನೀಡಿದೆ. ಆಯಾ ಗ್ರಾಮ ಪಂಚಾಯಿತಿ ವಿಪತ್ತು ಸಮಿತಿಗಳು ಎಚ್ಚರ ವಹಿಸಲು ಸೂಚಿಸಲಾಗಿದೆ. ಕೋವಿಡ್ 19 ಸೋಂಕು ಹರಡದಂತೆ ಆಗಸ್ಟ್ 15 ಸ್ವಾತಂತ್ರ್ಯ ದಿನಾಚರಣೆಯನ್ನು ಜಿಲ್ಲೆಯಾದ್ಯಂತ ಸರಳ ಮತ್ತು ಅರ್ಥಪೂರ್ಣ ಆಚರಿಸಲು ವಿವಿಧ ಸಮಿತಿಗಳು ಅಗತ್ಯ ಸಿದ್ಧತೆ ಮಾಡಿಕೊಳ್ಳಬೇಕೆಂದು ಜಿಲ್ಲಾಧಿಕಾರಿ ಡಾ ಬಿಸಿ ಸತೀಶ್ ಅವರು ಸೂಚಿಸಿದರು. ಕೋವಿಡ್ 19 ಸೋಂಕು ಹರಡದಂತೆ ಆಗಸ್ಟ್ 15 ಸ್ವಾತಂತ್ರ್ಯ ದಿನಾಚರಣೆಯನ್ನು ಜಿಲ್ಲೆಯಾದ್ಯಂತ ಸರಳ ಮತ್ತು ಅರ್ಥಪೂರ್ಣ ಆಚರಿಸಲು ವಿವಿಧ ಸಮಿತಿಗಳು ಅಗತ್ಯ ಸಿದ್ಧತೆ ಮಾಡಿಕೊಳ್ಳಬೇಕೆಂದು ಜಿಲ್ಲಾಧಿಕಾರಿ ಡಾ ಬಿಸಿ ಸತೀಶ್ ಅವರು ಸೂಚಿಸಿದರು. ಅವರಿಂದು ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಸ್ವಾತಂತ್ರ್ಯ ದಿನಾಚರಣೆ ಪೂರ್ವಭಾವಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಅಂದು ಬೆಳಿಗ್ಗೆ 9 ಗಂಟೆಗೆ ಜಿಲ್ಲಾ ಪೊಲೀಸ್ ಡಿಎಆರ್ ಮೈದಾನದಲ್ಲಿ ರಾಷ್ಟ ಧ್ವಜಾರೋಹಣ ಕಾರ್ಯಕ್ರಮ ಜರುಗಲಿದೆ. ರಾಜ್ಯ ಸರ್ಕಾರದ ಮಾರ್ಗಸೂಚಿ ಪ್ರಕಾರ ಸ್ವಾತಂತ್ರ್ಯ ದಿನಾಚರಣೆ ಆಚರಿಸಲು ಇಲಾಖೆಯ ಅಧಿಕಾರಿಗಳು ಅಗತ್ಯ ಸಿದ್ಧತೆಗಳನ್ನು ಮಾಡಿಕೊಳ್ಳಬೇಕು. ವಿವಿಧ ಇಲಾಖೆ ಜಿಲ್ಲಾ ಮಟ್ಟದ ಅಧಿಕಾರಿಗಳು ತಮ್ಮ ತಮ್ಮ ಕಚೇರಿಗಳಲ್ಲಿ ಧ್ವಜಾರೋಹಣ ನೆರವೇರಿಸಬೇಕೆಂದರು. ನಗರದಲ್ಲಿ ಮಹಾನ್ ನಾಯಕರ ಪುತ್ಥಳಿ ಬಳಿ ದೀಪ ಅಲಂಕಾರ ಮಾಡಬೇಕೆಂದು ನಗರಸಭೆ ಪೌರಾಯುಕ್ತರಿಗೆ ಸೂಚಿಸಿದರು. ಅಲ್ಲದೆ ಐತಿಹಾಸಿಕ ಕೋಟೆ ವೀಕ್ಷಣೆ ಮಾಡಲು ಸಿದ್ಧತೆ ಮಾಡಿಕೊಳ್ಳಬೇಕು. ಅಂದು ಬೆಳಿಗ್ಗೆ 6 ಗಂಟೆಗೆ ಮಹಾತ್ಮ ಗಾಂಧಿ ಪುತ್ಥಳಿ ಬಳಿ ರಾಮಧುನ ಕಾರ್ಯಕ್ರಮ ಜರುಗಲಿದೆ. ನಂತರ ಬೆಳಿಗ್ಗೆ 9 ಗಂಟೆಗೆ ಜಿಲ್ಲಾ ಪೊಲೀಸ್ ಡಿಎಆರ್ ಮೈದಾನದಲ್ಲಿ ಧ್ವಜಾರೋಹಣ ಕಾರ್ಯಕ್ರಮ ಜರುಗಲಿದೆ ಎಂದರು. ಧ್ವಜಾರೋಹಣ ಕಾರ್ಯಕ್ರಮಕ್ಕೆ ಆಗಮಿಸುವ ಎಲ್ಲ ಗಣ್ಯ ವ್ಯಕ್ತಿಗಳಿಗೆ
ಆಸನದ ವ್ಯವಸ್ಥೆ ಮಾಡಬೇಕು. ಪೊಲೀಸ್ ಮೈದಾನದಲ್ಲಿ ಧ್ವಜಾರೋಹಣ ಕಾರ್ಯಕ್ರಮಕ್ಕೆ ಆಗಮಿಸುವ ವಿದ್ಯಾರ್ಥಿಗಳಿಗೆ, ಸಾರ್ವಜನಿಕರಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಬೇಕು. ಸ್ವಾತಂತ್ರ್ಯ ಹೋರಾಟಗಾರರಿಗೆ ಸನ್ಮಾನ ಕಾರ್ಯಕ್ರಮ ನಡೆಯಲಿದೆ ಎಂದರು. ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಿಷೇಧಿಸಲಾಗಿದೆ. ಕೋವಿಡ್ ನಿಯಮಗಳನ್ನು ಪ್ರತಿಯೊಬ್ಬರೂ ಕಟ್ಟುನಿಟ್ಟಾಗಿ ಪಾಲನೆ ಮಾಡಬೇಕು. ಪೊಲೀಸ್ ಮೈದಾನಕ್ಕೆ ಆಗಮಿಸುವ ಮುನ್ನ ಪ್ರತಿಯೊಬ್ಬರನ್ನು ಆರೋಗ್ಯ ಇಲಾಖೆ ವತಿಯಿಂದ ಥರ್ಮಲ್ ಸ್ಕ್ರೀನಿಂಗ್ ಮಾಡಬೇಕು. ಕಡ್ಡಾಯವಾಗಿ ಮಾಸ್ಕ್ ಧರಿಸಿ ಸಾಮಾಜಿಕ ಅಂತರ ಕಾಯ್ದುಕೊಂಡು ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕೆಂದರು. ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರು ಸೇರದಂತೆ ನೋಡಿಕೊಳ್ಳಬೇಕೆಂದರು. ಈಗಾಗಲೇ ಕೇರಳ, ಮಹಾರಾಷ್ಟದಲ್ಲಿ ಕೋವಿಡ್ ಪ್ರಕರಣಗಳು ಪತ್ತೆಯಾಗುತ್ತಿರುವುದರಿಂದ ಜಿಲ್ಲೆಯ ಗಡಿ ಭಾಗದಲ್ಲಿ ಕೆಟ್ಟೆಚ್ಚರ ವಹಿಸಬೇಕು. ಸೆಪ್ಟೆಂಬರ್ನಲ್ಲಿ ಕೋವಿಡ್ 3ನೇ ಅಲೆ ಬರುವ ನಿರೀಕ್ಷೆ ಇದೆ. ಈ ನಿಟ್ಟಿನಲ್ಲಿ ಎಚ್ಚರಿಕೆ ವಹಿಸಿ ಕಾರ್ಯನಿರ್ವಹಿಸಬೇಕು. ಧ್ವಜಾರೋಹಣ ಕಾರ್ಯಕ್ರಮದಲ್ಲಿ ಜಿಲ್ಲಾ ಮಟ್ಟದ ಅಧಿಕಾರಿಗಳು, ಸಿಬ್ಬಂದಿಗಳು ಕಡ್ಡಾಯವಾಗಿ ಹಾಜರಾಗಬೇಕೆಂದರು. ಕಾರ್ಯಕ್ರಮದ ಅಂಗವಾಗಿ ಆಮಂತ್ರಣದ ಮುದ್ರಣ ಫೋಟೋ ಹಾಗೂ ಕಟ್ಟಡದ ಮೇಲೆ ತಮ್ಮ ತಮ್ಮ ಇಲಾಖೆ ವತಿಯಿಂದ ಕಡ್ಡಾಯವಾಗಿ ಧ್ವಜಾರೋಹಣ ಕೈಗೊಳ್ಳಲು ಹಾಗೂ ತಮ್ಮ ಸಿಬ್ಬಂದಿಯ ವರ್ಗದೊಂದಿಗೆ ಎಲ್ಲಾ ಕಾರ್ಯಕ್ರಮಗಳಲ್ಲಿ ಕಡ್ಡಾಯವಾಗಿ ಭಾಗವಹಿಸಿ ಯಶಸ್ವಿಗೊಳಿಸಲು ಸೂಚಿಸಲಾಗಿದೆ. ಬರುವವರು ಕಡ್ಡಾಯವಾಗಿ ಮಾಸ್ಕ್ ಅನ್ನು ಧರಿಸಿಕೊಂಡು ಬರಲು ತಿಳಿಸಲಾಗಿದೆ. ದಿನಾಂಕ 20 ಹಾಗೂ 13/8/2021 ನಡೆಯುವ 3 ದಿವಸ ಆಗಮಿಸಿರುವಂತಹ ರಾಯಚೂರಿನ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಂತಹ ಸ್ವಾಗತವನ್ನು ಕೋರಲಾಗುತ್ತದೆ. ಪ್ರಮಾಣದ ಕೋರಿಕೆ ಹಂತಗಳು ಜಿಲ್ಲಾ ಶಸ್ತ್ರ ಮಿಷನ್ ಪಡೆಯ ಅಧಿಕಾರಿಗಳ ಜವಾಬ್ದಾರಿ. ಸ್ಕೌಟ್ಸ್ ಅಂಡ್ ಗುರುಗುಲ್ಸ್ ಆಗಲಿ, ಸೇವಾದಳ ಆಗಲಿ, ಜವಾಹರ್ ನವೋದಯದಿಂದ ಕೇಳಿಸಿಕೊಂಡು ಬರ್ತಾರೆ. ಮಕ್ಕಳದ್ದು ಯಾವುದು ಬೇಡ, ಮಕ್ಕಳದ್ದು ಬೇಡ. ಕೋವಿಡ್ ಇದೆ, ಸೆಲೆಕ್ಟ್ ಆಗಿದೆ. ಮಕ್ಕಳದ್ದು ಬಿಟ್ಟು ಎಲ್ಲ ಅಡಲ್ಟ್ಸ್ ಯಾರಿದ್ದಾರೆ, ಇವತ್ತು ಕಾಲೇಜ್ ಬಿಡೋದು ಬೇಡ. ಟೀಮ್ಸ್ ಎಷ್ಟಿದೆ? 6 ಟೀಮ್ ಆಗ್ತದೆ ಸರ್. ಸರ್, ಅಂದರೆ ಒಂದು ಪೊಲೀಸ್ ಸರ್, ಪೊಲೀಸಿಗೆ 2 ಸರ್, ಒಂದು ಸಶಸ್ತ್ರ ಮೀಸಲು ಪಡೆ, ಒಂದು ಸಿವಿಲ್ ಪೊಲೀಸ್, ಮತ್ತೊಂದು ಮಹಿಳಾ ಪೊಲೀಸ್ ಸಣ್ಣ ಇಲಾಖೆ ಸರ್, ಒಂದು ಗೃಹ ರಕ್ಷಕ ಸರ್, ಇನ್ನೊಂದು ಟೀಮ್ ಅದೇ ಅವರ ಹೆಸರು ಅವಕಾಶ ಅದು ಸರ್. ಜಿಲ್ಲಾ DR ಪೊಲೀಸ್ ಮೈದಾನದಲ್ಲಿ ಪೊಲೀಸ್ ಸಚಿವರು, ಸಂಸದರು, ವಿವಿಧ ಗಣ್ಯರು ಜಿಲ್ಲಾ ಪೊಲೀಸ್ DR ಮೈದಾನಕ್ಕೆ ಆಗಮಿಸಿ ಸಾರ್ವಜನಿಕ ಧ್ವಜಾರೋಹಣ ಸರ್ಕಾರಿ ಕಚೇರಿಗಳ ಕಟ್ಟಡ ಮೇಲೆ ತಮ್ಮ ತಮ್ಮ ಇಲಾಖೆಯ ವತಿಯಿಂದ ದೀಪಾಲಂಕಾರ ಮಾಡಲು ತಿಳಿಸಿದರು. ಮತ್ತು ಹೋಟೆಲ್, ಖಾಸಗಿ ಸಂಘ ಸಂಸ್ಥೆಗಳು ಕಟ್ಟಡಗಳ ಮೇಲೆ ಹಾಗೂ ನಗರಸಭೆ ವ್ಯಾಪ್ತಿಯಲ್ಲಿ ಬರುವ ವಾರ್ಡ್ಗಳಲ್ಲಿರುವ ಚೌಕಗಳಿಗೆ ಹಾಗೂ ಮಹಾತ್ಮ ಗಾಂಧಿ ಪುತ್ಥಳಿಗೆ ನಗರದ ಐತಿಹಾಸಿಕ ಸ್ಥಳಗಳಾದಂಥ ದಿನಾಂಕ ರಾಮಜನ ಕಾರ್ಯಕ್ರಮ ಅಧ್ಯಕ್ಷರು ರಾಯಚೂರು ಉಪಸಮಿತಿ ಹೆಚ್ಚುವರಿ ಜಿಲ್ಲಾಧಿಕಾರಿಗಳು ಅದರ ಅಧ್ಯಕ್ಷತೆ ಆಗ್ತಿರುತ್ತಾರೆ ಸರ್. SP ಸಾಹೇಬರು ಅದರ ಸದಸ್ಯರಾಗಿರ್ತಾರೆ ಸರ್. ಉಪನಿರ್ದೇಶಕರು ಸಾರ್ವಜನಿಕ ಶಿಕ್ಷಣ ಇಲಾಖೆ ಸದಸ್ಯರು, ತಹಸೀಲ್ದಾರ್ ರಾಯಚೂರು ಸದಸ್ಯರು, ಪೌರತ್ವರು ನಗರಸಭೆ ರಾಯಚೂರು, 35 ಕರ್ನಾಟಕ ಬಟಾಲಿಯನ್ ರಾಯಚೂರು ಸದಸ್ಯರು, ಮತ್ತೆ ಬಂದಿರೋ ಆಫೀಸರ್ಸ್ ಆಗಲಿ, ಪಬ್ಲಿಕ್ ಯಾರಾದರೂ ಬಂದಿದ್ದಾರೆ ಹೆಚ್ಚುವರಿ ಹೇಳೋದು ಇಷ್ಟಪಡ್ತೀರಾ?
ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯಿತಿ ಸಿಇಒ ಶೇಖ್ ತನ್ವೀರ್ ಆಸಿಫ್, ಅಪರ ಜಿಲ್ಲಾಧಿಕಾರಿ ಕೆಆರ್ ದುರ್ಗೇಶ್, ಸಹಾಯಕ ಆಯುಕ್ತ ಸಂತೋಷ್ ಕಾಮಗೌಡ್, ತಹಸೀಲ್ದಾರ್ ಡಾಕ್ಟರ್ ಹಂಪಣ್ಣ, ಡಿವೈಎಸ್ಪಿ ಶಿವನ್ಗೌಡ ಪಾಟೀಲ್, ನಗರಸಭೆ ಪೌರಾಯುಕ್ತ ಮುನಿಸ್ವಾಮಿ ಹಾಗೂ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಇದ್ದರು. ನಗರದ ವಾರ್ಡ್ ನಂಬರ್ 7ರಲ್ಲಿ ಜಿಲ್ಲಾ ಕಾರಾಗೃಹ ಹತ್ತಿರ ಕೆಲಸ ಮಾಡುತ್ತಿದ್ದ ಪೌರ ಕಾರ್ಮಿಕ ಕೆಂಚಪ್ಪ ದಫೇದಾರ್ ಭೀಮಣ್ಣ ಮೇಲೆ ದೌರ್ಜನ್ಯ ನಡೆಸಿ ಹಲ್ಲೆ ಮಾಡಿ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ ಸೈಯದ್ ಸೈಲುದ್ದೀನ್ ಸಮೀರ್ ಇವರ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕೆಂದು ಕರ್ನಾಟಕ ರಾಜ್ಯ ಪೌರ ಸೇವಾ ಕಾರ್ಮಿಕರ ಸಂಘದ ಪದಾಧಿಕಾರಿಗಳು ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದರು. ನಗರದ ವಾರ್ಡ್ ನಂಬರ್ 7ರಲ್ಲಿ ಜಿಲ್ಲಾ ಕಾರಾಗೃಹ ಹತ್ತಿರ ಕೆಲಸ ಮಾಡುತ್ತಿದ್ದ ಪೌರ ಕಾರ್ಮಿಕ ಕೆಂಚಪ್ಪ ದಫೇದಾರ್ ಭೀಮಣ್ಣ ಮೇಲೆ ದೌರ್ಜನ್ಯ ನಡೆಸಿ ಹಲ್ಲೆ ಮಾಡಿ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ ಸೈಯದ್ ಸೈಲುದ್ದೀನ್ ಸಮೀರ್ ಇವರ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕೆಂದು ಕರ್ನಾಟಕ ರಾಜ್ಯ ಪೌರ ಸೇವಾ ಕಾರ್ಮಿಕರ ಸಂಘದ ಪದಾಧಿಕಾರಿಗಳು ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದರು. ಈ ಸಂಬಂಧ ಜಿಲ್ಲಾಧಿಕಾರಿಗಳ ಕಚೇರಿ ಸ್ಥಾನಿಕ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿ ನಗರದ ವಾರ್ಡ್ ನಂಬರ್ 7ರಲ್ಲಿ ಜಿಲ್ಲಾ ಕಾರಾಗೃಹ ಹತ್ತಿರ ಪೌರ ಕಾರ್ಮಿಕ ಕೆಂಚಪ್ಪ ದಫೇದಾರ್ ಕೆಲಸ ಮಾಡುತ್ತಿರುವ ಸಂದರ್ಭದಲ್ಲಿ ಸೈಯದ್ ಸೈಲುದ್ದೀನ್ ಸಮೀರ್ ಎನ್ನುವವರು ಪೌರ ಕಾರ್ಮಿಕ ಮೇಲೆ ದೌರ್ಜನ್ಯ ಎಸಗಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ ಹಾಗೂ ಪೌರಾಯುಕ್ತರನ್ನು ಕರೆಯಿಸಿ ಅವರಿಗೂ ನಿಂದಿಸಲಾಗುವುದು ಎಂದು ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದಾರೆ ಎಂದು ದೂರಿದರು. ಈ ವಿಷಯದ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋ ವೈರಲ್ ಮಾಡಿದ್ದಾರೆ. ನಗರಸಭೆ ಪೌರ ಕಾರ್ಮಿಕರ ಮೇಲೆ ದೌರ್ಜನ್ಯ ನಡೆಸಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ ಸೈಯದ್ ಸೈಲುದ್ದೀನ್ ಅವರು ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದು ಇವರ ಮೇಲೆ ಕಾನೂನು ಕ್ರಮ ಜರುಗಿಸಬೇಕು, ಕಾರ್ಮಿಕರಿಗೆ ರಕ್ಷಣೆ ನೀಡಬೇಕೆಂದು ಒತ್ತಾಯಿಸಿದರು. ಪೌರ ಕಾರ್ಮಿಕರನ್ನು ನಿಂದಿಸಿದ ಸೈಯದ್ ಸೈಲುದ್ದೀನ್ ಇವರನ್ನು ಬಂಧಿಸಬೇಕು, ಬಂಧಿಸಬೇಕು, ಎಲ್ಲ ಕೈ ಬಿಡ್ರಿ, ಬಂಧಿಸಬೇಕು, 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 ಬಂಧಿಸಬೇಕು. ಕರ್ನಾಟಕ ರಾಜ್ಯ ಪೌರ ಸೇವಾ ನೌಕರರ ಸೇವಾ ಸಂಘಕ್ಕೆ ಬೇಕೇ ಬೇಕು. ಕಾರ್ಮಿಕರನ್ನು ನಿಂದಿಸಿದ ಸೈಯದ್ ಸೈಯದ್ ಅವರನ್ನು, ಪೌರ ಕಾರ್ಮಿಕರನ್ನು ನಿಂದಿಸಿದ ಎಸ್ಎಸ್ ಸೈಯದ್ ಅನ್ನು ಕರ್ನಾಟಕ ರಾಜ್ಯ ಪೌರ ಸೇವಾ ನೌಕರರ ಸೇವಾ ಸಂಘಕ್ಕೆ ಪೌರ ಕಾರ್ಮಿಕರನ್ನು ನಿಂದಿಸಿದ ಎಸ್ಎಸ್ ಸೈಯದ್ ಅನ್ನು ಈ ಸಂದರ್ಭದಲ್ಲಿ ಪೌರ ಸೇವಾ ನೌಕರರ ಸೇವಾ ಸಂಘದ ಉಪಾಧ್ಯಕ್ಷ ಮಲ್ಲೇಶ್, ಅಚ್ಚಪ್ಪ, ಬಸವಂತಯ್ಯ, ಬೂದೆಪ್ಪ, ತಿಮ್ಮಯ್ಯ, ಪಿ ಆಂಜನೇಯ, ನರಸಪ್ಪ, ಮುಜಾಹಿದ್, ಅಬ್ದುಲ್ ಸಲೀಂ, ಗೋವಿಂದ್, ಆನಂದ್ ಸೇರಿದಂತೆ ಪೌರ ಕಾರ್ಮಿಕರು, ನಗರಸಭೆ ಸಿಬ್ಬಂದಿಗಳು ಇದ್ದರು. ಈಗ ಜಾಹೀರಾತು. ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು ಎಸ್ಸಿಕೆ ಕನ್ವೆನ್ಷನ್ ಹಾಲ್. ವಿ ಡೆಕೊರೇಟ್, ಯು ಸೆಲೆಬ್ರೇಟ್. ಸಂಪೂರ್ಣ ಏರ್ ಕಂಡೀಷನರ್ ಹಾಲ್ ಇದಾಗಿದ್ದು 600-800 ಆಸನಗಳನ್ನು ಹೊಂದಿದ್ದು ಪ್ರತ್ಯೇಕವಾದ ಡೈನಿಂಗ್ ಹಾಲ್ ಹೊಂದಿದೆ. ನಮ್ಮಲ್ಲಿ ನೇಮಿಂಗ್ ಸೆರೆಮನಿ, ಎಂಗೇಜ್ಮೆಂಟ್, ಮ್ಯಾರೇಜ್, ರಿಸೆಪ್ಷನ್, ಕಾಲೇಜ್ ಸೆಮಿನಾರ್ಸ್, ಕಾರ್ಪೊರೇಟ್ ಇವೆಂಟ್ಸ್, ಪ್ರಾಡಕ್ಟ್ ಲಾಂಚಿಂಗ್, ಬ್ರ್ಯಾಂಡ್ ಪ್ರಮೋಷನ್, ಗೆಟ್ ಟುಗೆದರ್ ಪಾರ್ಟೀಸ್, ಇನ್ನು ಹಲವು ರೀತಿಯ ಫಂಕ್ಷನ್ಸ್ ಇಲ್ಲಿ ಮಾಡಬಹುದು. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದ್ದು ರೈಲ್ವೆ ಸ್ಟೇಷನ್ ಮತ್ತು ಬಸ್ ಸ್ಟ್ಯಾಂಡ್ಗೆ ಹತ್ತಿರವಿದೆ. ಇಲ್ಲಿ ಭೇಟಿ ನೀಡಿ ಎಸ್ಸಿಕೆ ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, ಐಬಿ ರೋಡ್, ರಾಯಚೂರು.
ಮೊಬೈಲ್ 9483770202. ರಾಯಚೂರಿನ ಜನರಿಗಾಗಿ ಸಿಕೆ ಫಾರ್ಮ್ಸ್ ಸಿಹಿ ಸುದ್ದಿ ತಂದಿದೆ. ನಿಮ್ಮ ಆರೋಗ್ಯದ ಹಿತದೃಷ್ಟಿಯಿಂದ ನೈಸರ್ಗಿಕವಾಗಿ ಬೆಳೆದ ಸಾವಯವ ಹಣ್ಣುಗಳಾದ ಮಾವಿನ ಹಣ್ಣು, ಸೀತಾಫಲ್, ಡ್ರ್ಯಾಗನ್ ಫ್ರೂಟ್, ನೇರಳೆ ಹಾಗೂ ಜಾಮ್ ಹಣ್ಣುಗಳ ಜೊತೆಗೆ ಉತ್ತಮ ಗುಣಮಟ್ಟವಾದ ಸಾವಯವ ಪದಾರ್ಥಗಳಾದ ಅಕ್ಕಿ, ಬೆಲ್ಲ, ಆಕಳು ಹಾಲು, ಆಕಳು ತುಪ್ಪ, ಮ್ಯಾಂಗೋ ಜಾಮ್, ಅಂಜೂರು ಜಾಮ್, ನಾಟಿ ಕೋಳಿ ಮಾಂಸ ಮತ್ತು ಎಲ್ಲಾ ತರಹದ ಉಪ್ಪಿನಕಾಯಿಗಳನ್ನು ನಿಮಗಾಗಿ ತಂದಿದೆ. ಆರ್ಡರ್ ಮಾಡಲು ನಮ್ಮ ನಂಬರ್ 8317390926 ಗೆ ಕರೆ ಅಥವಾ ವಾಟ್ಸ್ಆಪ್ ಮಾಡಬಹುದು. ಹಣ ಪಾವತಿಸುವ ವಿಧಾನ ಕ್ಯಾಶ್ ಆನ್ ಡೆಲಿವರಿ. ನಮ್ಮಲ್ಲಿ ಮೆಂಬರ್ಶಿಪ್ ಪ್ರಾರಂಭವಾಗಿದ್ದು ಸದಸ್ಯರಾದವರಿಗೆ ಮೊದಲ ಆದ್ಯತೆ ನೀಡಲಾಗುತ್ತದೆ. ಮೆಂಬರ್ಶಿಪ್ ಶುಲ್ಕ 100 ರೂಪಾಯಿ. ಆಸಕ್ತಿ ಉಳ್ಳವರು ನಮ್ಮ ನಂಬರ್ 8317390926. ನಿಮ್ಮ ಸೇವೆಯೇ ನಮ್ಮ ಮೊದಲ ಆದ್ಯತೆ. ನಿಮ್ಮ ಸ್ವಂತ ರಾಯಚೂರಿನೊಂದಿಗೆ ನಿಮ್ಮ ಬಂಧವನ್ನು ಬಿಡದೆ ವರ್ಲ್ಡ್ ಕ್ಲಾಸ್ ಗೇಟೆಡ್ ಕಮ್ಯುನಿಟಿ ವಿಲಾಗಳಲ್ಲಿ ವಾಸಿಸಲು ಬಯಸುತ್ತಿದ್ದೀರಾ? ಅಂತಹ ಮಹಾವಿಲಾಗಳಿಗೆ ಬೆಂಗಳೂರಿನ ಕಡೆಗೆ ನೋಡುತ್ತಿದ್ದ ಆ ದಿನಗಳು ಹೋದವು. ಬೆಂಚ್ಮಾರ್ಕ್ ಡೆವಲಪರ್ಸ್ ಸಂಜೀವ ಸಾಯಿ ಅವರ SGS SS ಓಕ್ಸ್ ಲಕ್ಷರಿ ವಿಲಾಗಳಿಗೆ ನಿಮಗೆ ಸ್ವಾಗತ. ಇದು ನಿಮ್ಮ ತಾಯಿನಾಡು ರಾಯಚೂರಿನಲ್ಲಿ ರಾಯಚೂರು ಮಂತ್ರಾಲಯ ರಸ್ತೆಯಲ್ಲಿದೆ. ಹನುಮಂತನ ತಿಲಕವನ್ನು ಹೋಲುವ ಕಲಾತ್ಮಕವಾಗಿ ರೂಪಿಸಿದ ಸೊಗಸಾದ ಪ್ರವೇಶ ದ್ವಾರ. ವಿಲಾಗಳು ಮಾತ್ರವಲ್ಲದೆ ಭೂಮಿಯು 100% ವಾಸ್ತುವನ್ನು ಅನುಸರಿಸುತ್ತದೆ. ಅದು ನಿಮ್ಮ ಜೀವನಕ್ಕೆ ಹೆಚ್ಚಿನ ಆನಂದವನ್ನು ನೀಡುತ್ತದೆ. ಸುಖಮಯ ಜೀವನಕ್ಕಾಗಿ ತಂದಿರುವ ವಿಶೇಷಗಳು: ಪವರ್ ಬ್ಯಾಕ್ಅಪ್ ಇನ್ ಕಾಮನ್ ಏರಿಯಾಸ್, ಚಿಲ್ಡ್ರನ್ ಪ್ಲೇ ಏರಿಯಾ, ವರ್ಲ್ಡ್ ಕ್ಲಾಸ್ ಮಿನಿ ಬ್ಯಾಂಕ್ವೆಟ್ ಹಾಲ್, ಗೆಸ್ಟ್ ರೂಮ್ಸ್, ಅಂಡರ್ಗ್ರೌಂಡ್ ಎಲೆಕ್ಟ್ರಿಸಿಟಿ, ಡ್ರೈನೇಜ್ ಸಿಸ್ಟಮ್ ಹಾಗೂ ನಿತ್ಯ ವ್ಯಾಯಾಮಕ್ಕಾಗಿ ಸ್ವಿಮ್ಮಿಂಗ್ ಪೂಲ್, ಜಿಮ್ ಮತ್ತು ಶಟಲ್ ಕೋರ್ಟ್ ಸೌಲಭ್ಯವೂ ಇದೆ. ಎಲ್ಲದಕ್ಕಿಂತ ಮುಖ್ಯವಾಗಿ 24/7 ಸೆಕ್ಯೂರಿಟಿ ಮತ್ತು ಸೋಲಾರ್ ಫೆನ್ಸಿಂಗ್ ನಿಮ್ಮ ಭದ್ರತೆಗಾಗಿ. ನಿಮ್ಮ ತಾಯಿಯ ಮಡಿಲು ರಾಯಚೂರಿನಲ್ಲಿ ವಿಶ್ವ ದರ್ಜೆಯ ಜೀವನವನ್ನು ಪಡೆಯಲು ಸಂಪರ್ಕಿಸಿ. ಕರ್ನಾಟಕ ಸರ್ಕಾರದಿಂದ ಅನುಮೋದನೆಗೊಂಡಿರುವ ಮೊದಲನೇ ರೇರಾ ಪ್ರಾಜೆಕ್ಟ್ ನಿಮ್ಮ ರಾಯಚೂರಿನಲ್ಲಿ. ದೂರವಾಣಿಗಳು 9448288883 8147285683 8147285611. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಇತ್ತ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have office, household and all kinds of furnitures. Dealer in wooden cot, dining table, sofa set, dressing table, computer table, tea tables, office chairs, steel almari, wardrobe, TV stands, glassware items, sleepwell products, Damro, cello chairs, supreme sofa set, doco style furnitures, Sri steel furnitures. For more details, please contact Bharat Furniture, CPS Complex, opposite Shiva Mandir, Patel Road, Raichur. Mobile number 9880240095, 9880240956, 8892589596. ಮಹಾ ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಸಮಸ್ತ ನಾಗರಿಕರಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳು. ರಾಯಚೂರು ಜಿಲ್ಲೆಯ ಜನತೆಗೆ ಸಿಹಿ ಸುದ್ದಿ. ಶ್ರೀ ಬಾಲಾಜಿ ಬಜಾಜ್, ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ನೊಂದಿಗೆ ಖಚಿತ ಬಹುಮಾನ. ನಮ್ಮಲ್ಲಿ ಎಲ್ಲ ತರಹದ ಬಜಾಜ್ ಕಂಪನಿಯ ಬೈಕ್ಗಳು ದೊರೆಯುತ್ತವೆ. ಅವೆಂಜರ್ 200 DTSI, ಪ್ಲಾಟಿನಾ 125 DTSSI, ಪಲ್ಸರ್ 200 DTSI, ಪಲ್ಸರ್ 220S, XCD 125, ಡಿಸ್ಕವರ್ 150 DTSI ಅಂಡ್ ಆಲ್ ಟೈಪ್ಸ್ ಆಫ್ ಡಿಸ್ಕವರ್ ಬೈಕ್ಸ್ ಅವೈಲಬಲ್. Visit beside Ganj Kalyana Mantap, Ganj Road, Raichur. Mobile 8884-60181. ರಾಯಚೂರು ಜನತೆಗೆ ಸಿಹಿ ಸುದ್ದಿ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಎಲೆಕ್ಟ್ರೋ ವೆಹಿಕಲ್ಸ್ ಗೋ ಗ್ರೀನ್
ನೋ ಪೆಟ್ರೋಲ್, ನೋ ಪೊಲ್ಯೂಷನ್, ನೋ ಲೈಸೆನ್ಸ್, ನೋ ನಾಯ್ಸ್, ನೋ ರಿಜಿಸ್ಟ್ರೇಷನ್. ಎಲೆಕ್ಟ್ರೋ ವೆಹಿಕಲ್ ಕೇವಲ 10 ರೂಪಾಯಿಯಲ್ಲಿ 70 ಕಿಲೋಮೀಟರ್ ಬಳಸುವ ಮೂಲಕ ಪೆಟ್ರೋಲ್ ನಿಂದ ಮುಕ್ತಿ ಪಡೆದು ನಿಮ್ಮ ತಿಂಗಳ ಉಳಿತಾಯ ಹೆಚ್ಚಿಸಿಕೊಳ್ಳಿ. ಈಗ ಸಾಮಾನ್ಯ ಜನರು ಮಂತ್ಲಿ ಸ್ಕೀಮ್ ಮೂಲಕ ನಿಮ್ಮದಾಗಿಸಿಕೊಳ್ಳಿ. ಕೇವಲ ತಿಂಗಳಿಗೆ 5,000 ರೂಪಾಯಿ ಕಟ್ಟುವ ಮೂಲಕ ಬಂಪರ್ ಬಹುಮಾನಗಳೊಂದಿಗೆ ಮೊದಲನೇ ಬಂಪರ್ ಆಫರ್ 4K UHD ಸ್ಮಾರ್ಟ್ ಆಂಡ್ರಾಯ್ಡ್ 32 ಇಂಚಸ್ ಟಿವಿ, ಎರಡನೇ ಬಂಪರ್ ಆಫರ್ 4K UHD ಸ್ಮಾರ್ಟ್ ಆಂಡ್ರಾಯ್ಡ್ 42 ಇಂಚಸ್ ಟಿವಿ, ಮೂರನೇ ಬಂಪರ್ ಆಫರ್ ಯೋ ಎಡ್ಜ್ DX ಬೈಕ್, ನಾಲ್ಕನೇ ಬಂಪರ್ ಆಫರ್ ಯೋ ಡ್ರಿಫ್ಟ್ DX ಬೈಕ್. ಇದರ ಜೊತೆಗೆ 500 ರೂಪಾಯಿಗಳಿಂದ 15,000ಗಳವರೆಗೆ ಸ್ಕ್ರಾಚ್ ಕಾರ್ಡ್ ನಿಮ್ಮದಾಗಿಸಿಕೊಳ್ಳಿ. ಈ ಟೆಕೋ ಎಲೆಕ್ಟ್ರಾ, ಸಾತಿ, ರ್ಯಾಪ್ಟರ್, ಎಮರ್ಜ್, ಬೆನ್ LG, ಐಕಾನ್, ಔರಾ, ಫಾಲ್ಕಾನ್, ಯೋ ಬೈಕ್ಸ್, ಯೋ ಡ್ರಿಫ್ಟ್ DX ಹಾಗೂ ಯೋ ಎಡ್ಜ್ DX ಹಿಂದೆ ನಿಮ್ಮ ಕನಸು ನನಸಾಗಿಸಿಕೊಳ್ಳಿ. ಹಿಂದೆ ಸಂಪರ್ಕಿಸಿ ಬೆನ್ LG ಕಾರ್ತಿಕ್ ಇ ವೆಹಿಕಲ್, ಸಿಯಾ ತಲಾಬ್, ರಾಯಚೂರು. ಮೊಬೈಲ್ ನಂಬರ್ 9448302979 ಮತ್ತು 9964204542. ಲಕ್ಷ್ಮೀ ರಾಘವೇಂದ್ರ ಮೆಮೋರಿಯಲ್ ಟ್ರಸ್ಟ್, ಲಕ್ಕಿ ಇನ್ಫೋಟೆಕ್, ಇನ್ಸ್ಟಿಟ್ಯೂಟ್ ಆಫ್ ಕಂಪ್ಯೂಟರ್ ಟ್ರೈನಿಂಗ್, ಕೋರ್ಸಸ್ ಬೇಸಿಕ್ ಕಂಪ್ಯೂಟರ್, DCA ಡಿಪ್ಲೊಮಾ ಇನ್ ಕಂಪ್ಯೂಟರ್ ಅಪ್ಲಿಕೇಶನ್, DTP ಡಿಪ್ಲೊಮಾ ಇನ್ ಡೆಸ್ಕ್ಟಾಪ್ ಪಬ್ಲಿಷಿಂಗ್, CLC ನುಡಿ ಕಂಪ್ಯೂಟರ್ ಲಿಟರಸಿ ಕೋರ್ಸ್, ಇಂಟರ್ನೆಟ್, DCTTC ಡಿಪ್ಲೊಮಾ ಇನ್ ಕಂಪ್ಯೂಟರ್ ಟೀಚರ್ ಟ್ರೈನಿಂಗ್ ಕೋರ್ಸ್, DIFA ಡಿಪ್ಲೊಮಾ ಇನ್ ಕಂಪ್ಯೂಟರ್ ಫೈನಾನ್ಸಿಯಲ್ ಅಕೌಂಟಿಂಗ್, C++, ಜಾವಾ ಅಂಡ್ ಒರೇಕಲ್, ಕಂಪ್ಯೂಟರ್ ಹಾರ್ಡ್ವೇರ್ ಅಂಡ್ ನೆಟ್ವರ್ಕಿಂಗ್, ಸ್ಪೋಕನ್ ಇಂಗ್ಲಿಷ್, ಪ್ರಾಜೆಕ್ಟ್ ವರ್ಕ್ಸ್, ಜಾಬ್ ವರ್ಕ್ಸ್, ಪ್ರಿಂಟಿಂಗ್, ಟ್ಯೂಷನ್ಸ್ ಅವೈಲಬಲ್. ವಿಸಿಟ್ ಲಕ್ಕಿ ಇನ್ಫೋಟೆಕ್, ಇನ್ಸ್ಟಿಟ್ಯೂಟ್ ಆಫ್ ಕಂಪ್ಯೂಟರ್ ಟ್ರೈನಿಂಗ್, ಸ್ಟೇಷನ್ ರೋಡ್, ಬಾಲಾಜಿ ಕಾಂಪ್ಲೆಕ್ಸ್, ರಾಯಚೂರ್. ಕಾಂಟ್ಯಾಕ್ಟ್ ನಂಬರ್ 9448111426 8310314374. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಚಿತ್ರದುರ್ಗ ಜಿಲ್ಲೆಯ ಭರಮಸಾಗರ ಹೋಬಳಿ ಇಸಮುದ್ರ ಗ್ರಾಮದ ನಿವಾಸಿ ಉಪಾರ ಜನಾಂಗದ ಶಶಿಕಲಾ 14 ವರ್ಷದ ಅಪ್ರಾಪ್ತ ಬಾಲಕಿಯ ಮೇಲೆ ಅತ್ಯಾಚಾರ ಎಸಗಿ ಕೊಲೆ ಮಾಡಿದ್ದು, ಕೂಡಲೇ ಆರೋಪಿಗಳನ್ನು ಬಂಧಿಸಿ ಗಲ್ಲು ಶಿಕ್ಷೆ ವಿಧಿಸುವಂತೆ ಒತ್ತಾಯಿಸಿ ಜಿಲ್ಲಾ ಉಪಾರ ಸಮಾಜ, ನವ ಯುವಕರ ಸಂಘದ ಪದಾಧಿಕಾರಿಗಳು ಜಿಲ್ಲಾಧಿಕಾರಿ ಕಚೇರಿ ಅಧಿಕಾರಿ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದರು. ಚಿತ್ರದುರ್ಗ ಜಿಲ್ಲೆಯ ಭರಮಸಾಗರ ಹೋಬಳಿ ಇಸಮುದ್ರ ಗ್ರಾಮದ ನಿವಾಸಿ ಉಪ್ಪಾರ ಜನಾಂಗದ ಶಶಿಕಲಾ 14 ವರ್ಷದ ಅಪ್ರಾಪ್ತ ಬಾಲಕಿಯ ಮೇಲೆ ಅತ್ಯಾಚಾರ ಎಸಗಿ ಕೊಲೆ ಮಾಡಿದ್ದು, ಕೂಡಲೇ ಆರೋಪಿಗಳನ್ನು ಬಂಧಿಸಿ ಗಲ್ಲು ಶಿಕ್ಷೆ ವಿಧಿಸುವಂತೆ ಒತ್ತಾಯಿಸಿ ಜಿಲ್ಲಾ ಉಪ್ಪಾರ ಸಮಾಜ, ನವ ಯುವಕರ ಸಂಘದ ಪದಾಧಿಕಾರಿಗಳು ಜಿಲ್ಲಾಧಿಕಾರಿ ಕಚೇರಿ ಅಧಿಕಾರಿ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದರು. ಕಳೆದ 3 ದಿನಗಳ ಹಿಂದೆ ಅಪ್ರಾಪ್ತ ಬಾಲಕಿ ಬಯಲು ಶೌಚಾಲಯಕ್ಕೆ ಹೋಗಿದ್ದ ಸಂದರ್ಭದಲ್ಲಿ ದುಷ್ಕರ್ಮಿಗಳು ಅತ್ಯಾಚಾರವೆಸಗಿ ಕೊಲೆ ಮಾಡಿದ್ದಾರೆ. ಅತ್ಯಾಚಾರವೆಸಗಿದ ಆರೋಪಿಗಳನ್ನು ಈ ಕೂಡಲೇ ಬಂಧಿಸಿ ಸೂಕ್ತ ಕಾನೂನು ಪ್ರಕಾರ ಗಲ್ಲು ಶಿಕ್ಷೆ ನೀಡಬೇಕು. ಬಾಲಕಿಯ ಕುಟುಂಬದವರಿಗೆ ಸರ್ಕಾರ ಸೂಕ್ತ ಪರಿಹಾರ ಧನ ನೀಡಬೇಕೆಂದು ಆಗ್ರಹಿಸಿದರು. ಅತ್ಯಾಚಾರ ಪ್ರಕರಣವನ್ನು ಸೂಕ್ತ ತನಿಖೆ ನಡೆಸಿ ಇಂತಹ ಪ್ರಕರಣಗಳು ನಡೆಯದಂತೆ ಸೂಕ್ತ ರಕ್ಷಣೆ ನೀಡಬೇಕೆಂದು ಒತ್ತಾಯಿಸಿದರು. ಎತ್ತಕ್ಕಾಗಿ ಹೋರಾಟ, ಎಲ್ಲಿವರೆಗೆ ಹೋರಾಟ? ಬೇಕೇ ಬೇಕು, ನಾವೆಲ್ಲ ಅಲ್ಲ ಮಜೀರತ ಮರಾಜಿ, ಜಯವಾಗಲಿ 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 ಜಯವಾಗಲಿ. ಶನಿವಾರ ಮಧ್ಯಾಹ್ನ ಬಯಲು ಶೌಚಾಲಯಕ್ಕೆ ಹೋಗಿದ್ದ ಸಂದರ್ಭದಲ್ಲಿ ದುಷ್ಕರ್ಮಿಗಳು ಅತ್ಯಾಚಾರವೆಸಗಿ ಕೊಲೆ ಮಾಡಿರುತ್ತಾರೆ. ಅತ್ಯಾಚಾರವೆಸಗಿದ ಆರೋಪಿಗಳನ್ನು ಈ ಕೂಡಲೇ ಸೂಕ್ತ ಕಾನೂನು ಕ್ರಮದಲ್ಲಿ ಮರಣ ದಂಡನೆಯನ್ನು ಶಿಕ್ಷೆಯನ್ನು ನೀಡಬೇಕೆಂದು ಈ ಮೂಲಕ ತಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. ಹಾಗೂ ಬಾಲಕಿಯ ಕುಟುಂಬದವರಿಗೆ ಸರ್ಕಾರದ ಮೂಲಕ ಉತ್ತರ ಪರಿಹಾರ ನೀಡಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. ಅತಿ ಶೀಘ್ರದಲ್ಲಿ ಆರೋಪಿಗಳು ಯಾರೇ ಆಗಿದ್ದರೂ ಕೂಡಲೇ ಆರೋಪಿಗಳಿಗೆ ಶಿಕ್ಷೆ ಕೊಡಿಸಬೇಕು ಮತ್ತು ತನಿಖೆ ವಿಳಂಬವಾದಲ್ಲಿ ಇಡೀ ಕರ್ನಾಟಕದಾದ್ಯಂತ ನಮ್ಮ ಉಪ್ಪಾರ ಸಮಾಜವು ಹಾಗೂ ಜಿಲ್ಲಾ ಉಪ್ಪಾರ ನವಯುವಕರ ಸಮಾಜ. ಈ ಸಂದರ್ಭದಲ್ಲಿ ಉಪ್ಪಾರ ಸಂಘದ ಮಾಜಿ ಜಿಲ್ಲಾಧ್ಯಕ್ಷ ಅಮರೇಶಪ್ಪ ಜೂಕೂರ್, ಜಿಲ್ಲಾ ಉಪ್ಪಾರ ನವ ಯುವಕರ ಸಮಾಜ ಸೇವಾ ಸಂಘ ಜಿಲ್ಲಾಧ್ಯಕ್ಷ ಜೂಕು ಶ್ರೀನಿವಾಸ್ ಸಾಗರ್, ಕಾರ್ಯದರ್ಶಿ ರೋಟ್ಲು ಶ್ರೀನಿವಾಸ್, ಸಂತೋಷ್ ಸಾಗರ್, ಸಿದ್ದಲಿಂಗ ನಾಗೋಲಿ, ವೆಂಕೋಬಾ, ನವೀನ್ ಕುಮಾರ್, ಅಭಿರಾಜ್, ಚಿದಾನಂದ್, ವಾದಿರಾಜ್,
ಅನಿಲ್ ಕೆ ಅಲವಿ ಶ್ರೀನಿವಾಸ್ ಸೇರಿದಂತೆ ಅನೇಕರು ಇದ್ದರು. ಸಾಮಾಜಿಕ ಜಾಲತಾಣದಲ್ಲಿ ಮಹಿಳೆಯರ ತೇಜೋವಧೆ ನಡೆಸುವ ದುಷ್ಕರ್ಮಿಗಳ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ನ್ಯಾಷನಲ್ ವುಮೆನ್ಸ್ ಫ್ರಂಟ್ನ ಪದಾಧಿಕಾರಿಗಳು ಜಿಲ್ಲಾಧಿಕಾರಿ ಕಚೇರಿ ಅಧಿಕಾರಿಗೆ ಮನವಿ ಸಲ್ಲಿಸಿದರು. ಸಾಮಾಜಿಕ ಜಾಲತಾಣದಲ್ಲಿ ಮಹಿಳೆಯರ ತೇಜೋವಧೆ ನಡೆಸುವ ದುಷ್ಕರ್ಮಿಗಳ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ನ್ಯಾಷನಲ್ ವುಮೆನ್ಸ್ ಫ್ರಂಟ್ನ ಪದಾಧಿಕಾರಿಗಳು ಜಿಲ್ಲಾಧಿಕಾರಿ ಕಚೇರಿ ಅಧಿಕಾರಿಗೆ ಮನವಿ ಸಲ್ಲಿಸಿದರು. ಜಾತ್ಯತೀತ ಪ್ರಜಾಪ್ರಭುತ್ವ ದೇಶವನ್ನು ಛಿದ್ರಗೊಳಿಸಲು ಕೋಮುವಾದಿ ಸಂಘ ಪರಿವಾರವು ಹುನ್ನಾರ ನಡೆಸಿದೆ. ಹಲವು ಸಮಾಜ ವಿರೋಧಿ ಚಟುವಟಿಕೆಗಳನ್ನು ನಡೆಸುತ್ತಿದ್ದಾರೆ. ಇತ್ತೀಚೆಗೆ ಜುಲೈ 4ರಂದು ಸಾಮಾಜಿಕ ಜಾಲತಾಣದ ವೇದಿಕೆಯಾದ ಗಿಟ್ಹಬ್ ಮೂಲಕ ಸುಲ್ಲಿ ಡೀಲ್ಸ್ ಎಂಬ ಆಪ್ ಬಳಸಿಕೊಂಡು ನೂರಾರು ಮುಸ್ಲಿಂ ಯುವತಿಯರ ಭಾವಚಿತ್ರಗಳನ್ನು ಹರಾಜಿಗಿಟ್ಟಿದ್ದಾರೆ ಎಂದು ದೂರಿದರು. ಇಂತಹ ವಿಕೃತ ಮನಸ್ಸಿನವರು ಪ್ರಸಾರ ಮಾಡಿರುವ ಚಿತ್ರಗಳು ಅಲ್ಪಸಂಖ್ಯಾತ ಸಮುದಾಯದ ಮಹಿಳಾ ಪತ್ರಕರ್ತರು, ಮಹಿಳಾ ಸಾಮಾಜಿಕ ಹೋರಾಟಗಾರರು ಹಾಗೂ ಇತರ ಮಹಿಳಾ ವೃತ್ತಿಪರರಾಗಿದೆ. ಸಾಂವಿಧಾನಿಕ ಹಕ್ಕುಗಳಿಗಾಗಿ, ಸಾಮಾಜಿಕ ನ್ಯಾಯಕ್ಕಾಗಿ, ಮಹಿಳಾ ಹಕ್ಕುಗಳಿಗಾಗಿ ಧ್ವನಿ ಎತ್ತಿದ ಮುಸ್ಲಿಂ ಮಹಿಳೆಯರನ್ನೇ ಗುರಿಯಾಗಿಸಿಕೊಂಡಿದ್ದಾರೆ ಎಂದು ಆರೋಪಿಸಿದರು. ದೆಹಲಿ ಮಹಿಳಾ ಆಯೋಗ ಪೊಲೀಸ್ ಇಲಾಖೆಗೆ ನೋಟಿಸ್ ಜಾರಿ ಮಾಡಿದೆ. ಮಹಿಳೆಯರ ಮೇಲಿನ ದೌರ್ಜನ್ಯಗಳು ದಿನೇ ದಿನೇ ಹೆಚ್ಚುತ್ತಿದ್ದು ಮಹಿಳೆಯರಿಗೆ ಸುರಕ್ಷಿತ ಇಲ್ಲದಂತಾಗಿದೆ. ಹಲವು ಸಂಘಟನೆಗಳಲ್ಲಿ ಪ್ರಭಾವಿ ರಾಜಕಾರಣಿಗಳು ಪೊಲೀಸ್ ಅಧಿಕಾರಿಗಳ ಪೋಷಣೆಯಲ್ಲಿ ನಡೆಯುತ್ತಿರುವುದು ಆತಂಕಕಾರಿಯಾಗಿದೆ ಎಂದರು. ದೇಶದಲ್ಲಿ ಮಹಿಳೆಯರನ್ನು ಅಪಾರವಾಗಿ ಗೌರವಿಸುತ್ತಿದ್ದು ಇಂತಹ ಬೆಳವಣಿಗೆಗಳು ಅಪಾಯಕಾರಿ ಸಂದೇಶವನ್ನು ನೀಡುತ್ತಿದೆ. ಈ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಿ ತಪ್ಪಿತಸ್ಥರನ್ನು ಬಂಧಿಸಿ ಸೂಕ್ತ ಶಿಕ್ಷೆ ನೀಡಬೇಕು. ಮಹಿಳೆಯರಿಗೆ ರಕ್ಷಣೆಗೆ ಮುಂದಾಗಬೇಕು. ಕಿರುಕುಳಕ್ಕೆ ಕಡಿವಾಣ ಹಾಕಬೇಕು. ಮಹಿಳಾ ಸೈಬರ್ ಕೈಮನ್ನು ಸ್ಥಾಪನೆ ಮಾಡಬೇಕೆಂದು ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ಅಧ್ಯಕ್ಷೆ ನಜೀಮಾ, ನಸರೀನಾ, ಪರ್ವೀನಾ, ಸಬಿಯಾ, ಮೊದೀನಾ ಸೇರಿದಂತೆ ಅನೇಕರಿದ್ದರು. ಎಪಿಎಂಸಿ ಲೀಸ್ ಕಲಂ ನಿವೇಶನ ಹಂಚಿಕೆ ಕಾನೂನು ಬಾಹಿರವಾಗಿದ್ದು ಈ ಬಗ್ಗೆ ಹೈಕೋರ್ಟ್ನಲ್ಲಿ ದಾವೆ ಹೂಡಿದ್ದು ಮುಂದಿನ ತಿಂಗಳು ವಿಚಾರಣೆ ನಡೆಯಲಿದೆ. ತಪ್ಪಿತಸ್ಥರ ವಿರುದ್ಧ ಕಾನೂನು ಪ್ರಕಾರ ಶಿಕ್ಷೆ ನೀಡಬೇಕೆಂದು ರಾಯಚೂರು ನಗರ ಉಸ್ಮಾನಿಯಾ ತರಕಾರಿ ಮಾರಾಟಗಾರರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ಎನ್ ಮಹಾವೀರ್ ಒತ್ತಾಯಿಸಿದರು. ಎಪಿಎಂಸಿ ಲೀಸಿ ಕಂ ನಿವೇಶನ ಹಂಚಿಕೆ ಕಾನೂನು ಬಾಹಿರವಾಗಿದ್ದು ಈ ಬಗ್ಗೆ ಹೈಕೋರ್ಟ್ನಲ್ಲಿ ದಾವೆ ಹೂಡಿದ್ದು ಮುಂದಿನ ತಿಂಗಳು ವಿಚಾರಣೆ ನಡೆಯಲಿದೆ. ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ಶಿಕ್ಷೆ ನೀಡಬೇಕೆಂದು ರಾಯಚೂರು ನಗರ ಉಸ್ಮಾನಿಯಾ ತರಕಾರಿ ಮಾರಾಟಗಾರರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ಎನ್ ಮಹಾವೀರ್ ಒತ್ತಾಯಿಸಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, 2014ರಲ್ಲಿ ಎಪಿಎಂಸಿ ಆಡಳಿತ ಮಂಡಳಿ ಕಾನೂನು ಬಾಹಿರವಾಗಿ ನಿವೇಶನಗಳನ್ನು ಹಂಚಿಕೆ ಮಾಡಲು ಮುಂದಾಗಿದ್ದು ಈ ಬಗ್ಗೆ ದೂರು ದಾಖಲು ಮಾಡಲಾಗಿದೆ. ಅಂದಿನ ಕೃಷಿ ಉತ್ಪನ್ನ ಮಾರಾಟ ಮಂಡಳಿ ನಿರ್ದೇಶಕ ಮುದ್ದುಮೋಹನ್, ಹೆಚ್ಚುವರಿ ಕಾರ್ಯದರ್ಶಿ ನಾಗರಾಜ್, ಮಾಜಿ ಅಧ್ಯಕ್ಷ ನರಸನ್ಗೌಡ, ಕಾರ್ಯದರ್ಶಿ ಪೂಜಾರ್ ಹಾಗೂ ಸಹಾಯಕ ಕಾರ್ಯದರ್ಶಿ ಕೃಷ್ಣ ಅವರ ವಿರುದ್ಧ ಪ್ರಕರಣ ದಾಖಲಿಸಿ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು. ಎಪಿಎಂಸಿ ಲೀಸ್ ಕಂ ನಿವೇಶನಕ್ಕೆ ಅಂದಿನ ಸಹಕಾರ ಇಲಾಖೆ ಕಾರ್ಯದರ್ಶಿ ಸಹ ಕಾರ್ಯದರ್ಶಿಗಳು ಭ್ರಷ್ಟಾಚಾರ ನಡೆಸಿದ್ದಾರೆ, ನಿಜವಾದ ವ್ಯಾಪಾರಿಗಳಿಗೆ ಅನ್ಯಾಯ ಮಾಡಿದ್ದಾರೆ ಹಾಗೂ ಎಪಿಎಂಸಿ ಗ್ರೇಡ್ 1 ಕಾರ್ಯದರ್ಶಿ ರಂಗನಾಥ್ ದೇಸಾಯಿ ಅವರು ಆಡಳಿತ ಮಂಡಳಿ ನಿರ್ದೇಶನದಂತೆ ನಿವೇಶನಗಳನ್ನು ಹಂಚಿಕೆ ಮಾಡಿದ್ದಾರೆ ಎಂದು ದೂರಿದರು. ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸಿಕೊಂಡ ಬಸವರಾಜ ಬೊಮ್ಮಾಯಿ ಅವರು ಜಿಲ್ಲೆಗೆ ಸಚಿವ ಸ್ಥಾನ ನೀಡಬೇಕು. ದೇವದುರ್ಗ ಶಾಸಕ ಕೆ ಶಿವನ್ಗೌಡ ನಾಯಕ್ ಹಾಗೂ ರಾಯಚೂರು ಶಾಸಕ ಡಾ ಶಿವರಾಜ್ ಪಾಟೀಲ್ ಅವರು ಸಚಿವ ಸ್ಥಾನದ ಆಕಾಂಕ್ಷಿಗಳಾಗಿದ್ದು ಒಬ್ಬರಿಗೆ ಸಚಿವ ಸ್ಥಾನ ನೀಡಬೇಕೆಂದು ಒತ್ತಾಯಿಸಿದರು. ನಮ್ಗೆ 600 ರೂಪಾಯಿ 700 ರೂಪಾಯಿ ಹೇಳ್ತೀರಲ್ಲ ಅಂತ ಹೇಳಿದ್ರೆ, ಇಲ್ಲ ಇದು ನಿರ್ದೇಶಕರಿಂದ ಬಂದಿರತಕ್ಕಂತ ಆದೇಶ, ಬೆಂಗಳೂರು ನಿರ್ದೇಶಕರು ಅಂತ ಹೇಳಿದ್ರು. ಅದೇ ನಾವು ಒಪ್ಪಲಿಲ್ಲ ಅದಕ್ಕೆ. ಸ್ವಾಮಿ ಸ್ಪಷ್ಟವಾಗಿದೆ, ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಒಂದು ಕಾಯ್ದೆ ಏನ್ ಹೇಳ್ತದ ಅಂದ್ರೆ, ಆಕ್ಟ್ ನಾವು ಓದಿಲ್ಲ ಅಂತ ಹೇಳಿದ್ರು. ಅದರಲ್ಲಿ ಏನಂತಂದ್ರೆ, ಇಲ್ಲಿ ಇರ್ತಕ್ಕಂತ ಆಡಳಿತ ಮಂಡಳಿ ಏನು ಅಧ್ಯಕ್ಷರು ಉಪಾಧ್ಯಕ್ಷರು ನಿರ್ದೇಶಕರೇನು ನಾಮ ನಿರ್ದೇಶನ ಆಗ್ತಾರೆ ಸರ್ಕಾರದಿಂದ, ಅವರಿಗೆ ಅಧಿಕಾರ ಇದೆ, ಅವ್ರು ಬೇಕಾದ ಫೈನಲ್ ಏನಂತಂದ್ರೆ ಅವರೇ. ಆ ಮಾತಿಗೆ ಏನಂತಂದ್ರೆ, ಇಲ್ಲ ನಾವು ಸರ್ಕಾರಕ್ಕೆ ಪ್ರಸ್ತಾವನೆ ಕಳಿಸ್ತೇವೆ, ಫೈನಲ್ ರೇಟ್ ಮಾಡ್ಕೊಳ್ಳೋದು ನಿಮ್ ಜಿಮ್ಮೆದಾರಿ ಅಂತ ಹೇಳಿ ನಮ್ಗೆ ಬಿಟ್ಟರು. ಆಯ್ತು ಅಂತೇಳಿ ಸರ್ಕಾರಕ್ಕೆ ಪ್ರಸ್ತಾವನೆ ಕಳಿಸಿದ್ದಾರೆ. ನಾವು ಕೂಡ ನಮ್ದೇ ಆದಂತ ವಾದ ಏನಂತಂದ್ರೆ, ಆ ನಿರ್ದೇಶಕರ ಹತ್ರ ಮತ್ತೆ ಸ್ಥಳೀಯ ಶಾಸಕರ ಹತ್ರ ನಾವು ನಮ್ಮ ಮಂಡನೆ ಮಾಡಿದ್ದೀವಿ ನಮ್ಮ ವಾದ.
ಅದಕ್ಕೇನಂತಂದ್ರೆ ಅವರು ಕೂಡ ಏನಂತಂದ್ರೆ ಇಲ್ಲ ನಿಮ್ಗೆ ಸಹಾಯ ಮಾಡೋಣ ಅನ್ನೋ ರೀತಿಯಲ್ಲಿ ಏನಂತಂದ್ರೆ ಮಾನ್ಯ ಸ್ಥಳೀಯ ಶಾಸಕರು ಹಾಗೂ ಎಪಿಎಂಸಿಯ ಇಂದಿನ ಅಧ್ಯಕ್ಷರು ಉಪಾಧ್ಯಕ್ಷರು ಆಡಳಿತ ಮಂಡಳಿ ಎಲ್ಲಾ ನಿರ್ದೇಶಕರು ಒಪ್ಪಿಗೆ ಕೊಡಬೇಕಂತಂದ್ರೆ ಪ್ರಸ್ತಾವನೆ ಕಳಿಸಿದ್ದಾರೆ ನಿಮ್ ಕೂಡ ನಾವು ನಿವೇಶನ ಕೊಡ್ತೀವಿ ಅಂತಕ್ಕಂತ ಮಾತು ಹೇಳಿ ಅದಕ್ಕೆ ಸಂಬಂಧಪಟ್ಟಂತ ಏನಂತಂದ್ರೆ ಇವತ್ತು ಏನು ಪತ್ರಿಕಾಗೋಷ್ಠಿ ನಡೀತಾ ಇದೆ. ಇನ್ನು ಇನ್ನೊಂದು ಏನಂತಂದ್ರೆ ನಮಗೆ ಗೊತ್ತಿದೆ ರಾಯಚೂರು ಜಿಲ್ಲೆಗೆ ಸಚಿವ ಸ್ಥಾನ ನೀಡಬೇಕಂತ ಹೇಳಿ ಸ್ವಾಮಿ ರಾಯಚೂರು ಜಿಲ್ಲೆ ಇಂದು ಉಳಿದಿರ್ತಕ್ಕಂತ ಪ್ರದೇಶ ಅಂತ ಹೇಳಿ ತಾವೇ ಹೇಳ್ತೀರಿ ಹಿಂದೆ ಉಳಿದಿರ್ತಕ್ಕಂತ ಜಿಲ್ಲೆ ಅಂತ ಹೇಳಿ ತಾವೇ ಹೇಳ್ತೀರಿ ಇದನ್ನ ಮತ್ತೆ ಹಿಂದೆ ಉಳಿದಕ್ಕಂತ ಜಿಲ್ಲೆ ಮಾಡ್ತಾ ಇದ್ದೀರಿ ಬೇರೆಯವ್ರನ್ನ ಉಸ್ತುವಾರಿ ಮಾಡಬೇಡ. ರಾಯಚೂರು ಜಿಲ್ಲೆಯಿಂದ ಇಬ್ಬರು ಬಿಜೆಪಿ ಶಾಸಕರಾಗಿ ಆಯ್ಕೆ ಆಗಿ ಹೋಗಿದ್ದಾರೆ. ಬಿಜೆಪಿ ಸರ್ಕಾರ ಇದೆ. ದಯಮಾಡಿ ಏನಂತಂದ್ರೆ ಮಾನ್ಯ ಮುಖ್ಯಮಂತ್ರಿಗಳಾದಂತ ಬಸವರಾಜ ಬೊಮ್ಮಾಯಿ ಅವರಿಗೆ ನಾವು ಮನವಿ ಮಾಡಿಕೊಳ್ತಾ ಇದ್ದೀವಿ. ಸ್ಥಳೀಯರಿಗೆ ನೀವು ಯಾರಿಗಾದ್ರೂ ಕೊಡ್ರಿ, ಶಿವನಗೌಡಗಾದ್ರೂ ಕೊಡ್ರಿ, ಶಿವರಾಜ್ ಪಾಟೀಲ್ಗಾದ್ರೂ ಕೊಡಿ, ನಮ್ಮ ರಾಯಚೂರಿನ ಜನತೆ ಕೂಡ ಏನಂತಂದ್ರೆ ಇಬ್ಬರಿಗೆ ಏನಂತಂದ್ರೆ ಕೊಡಬೇಕು. ಶಿವಿಸುವ ಅಂತಿದ್ದಾರೆ ನಮ್ಮ ರಾಯಚೂರಿನ ಜನ, ಅವರು ಶಿವರು ಇವರು ಶಿವ ಅಂತ ಶಿವನಗೌಡ ಪಾಟೀಲ್ ಅಂತ ಶಿವರಾಜ ಜನತೆಗೆ ಏನಂತಂದ್ರೆ ಶಿವಶಿವ ಅನ್ನಕ್ಕಂತಂದ್ರೆ ಶಿವ ಆಶೀರ್ವಾದ ಮಾಡಬೇಕು, ಅವರು ಆಶೀರ್ವಾದ ಮಾಡಬೇಕು. ಇವರಿಬ್ಬರಲ್ಲಿ ಯಾರಿಗಾದ್ರೂ ಒಬ್ಬರಿಗೆ ಏನಂತಂದ್ರೆ ಸಚಿವ ಸ್ಥಾನ ನೀಡಬೇಕು. ಜಿಲ್ಲೆ ಅಭಿವೃದ್ಧಿ ಕೂಡ ಆಗ್ತದ. ಮೇಲಿಂದ ಏನಂತಂದ್ರೆ ಈಗ ಉಸ್ತುವಾರಿ ಸಚಿವರನ್ನ ಲಕ್ಷ್ಮಣ ಸವದಿ ಅವರನ್ನ ಕೂಡಲೇ ಏನಂತಂದ್ರೆ ತೆಗೆದುಕೊಳ್ಬೇಕು, ಜಿಲ್ಲೆಗೆ ಸಚಿವ ಸ್ಥಾನಮಾನ ಕೊಡಬೇಕು. ಇವರು ಲಕ್ಷ್ಮಣ ಸವದಿ ಬೆಳೆದ 18 ತಿಂಗಳಿಂದ ನಮ್ಮ ರಾಯಚೂರು ಜಿಲ್ಲೆಗೆ ಏನಂತಂದ್ರೆ ಉಸ್ತುವಾರಿ ಸಚಿವರು ಇದ್ರು. ಅವ್ರೇನಂತಂದ್ರೆ ನಾವು ಯಾವ್ದಾದ್ರು ಅತ್ಯಮಾರ ಮನೆ ಹೋಗ್ತೀವಿ ನೋಡ್ರಿ, ವರ್ಷಕ್ಕೊಂದ್ಸಲ ಆರು ತಿಂಗಳು ಒಂದ್ಸಲ ಹಬ್ಬ ಯಾವ್ದಾನ ಕಾರ್ಯಕ್ರಮ ಇರ್ತದ ಹಂಗೇನಂತಂದ್ರೆ ಇವ್ರು ಬಂದು ಹೋಗ್ತಾ ಇದ್ರು ಸವದಿಯವರು. ಈ ಸಂದರ್ಭದಲ್ಲಿ ಸಂಘದ ಉಪಾಧ್ಯಕ್ಷ ಮೊಹಮ್ಮದ್ ಶಾಖಾನ್, ಕಾರ್ಯದರ್ಶಿ ಪ್ರಭು ನಾಯಕ್, ಸಹ ಕಾರ್ಯದರ್ಶಿ ಎಂ ಬಸವರಾಜ್, ರಮೇಶ್ ಬಳ್ಳಾರಿ, ಉದಯ್ ಕುಮಾರ್ ಇದ್ದರು. ನಗರದ ವಾರ್ಡ್ ನಂಬರ್ 7ರಲ್ಲಿ ನಗರಸಭೆ ಸಿಬ್ಬಂದಿಗಳಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಕರ್ತವ್ಯಕ್ಕೆ ಅಡ್ಡಿಪಡಿಸಿ ಗುಂಡಾ ವರ್ತನೆ ತೋರಿದ ಸೈಯದ್ ಸೈರುದ್ದೀನ್ ಇವರನ್ನು ಕೂಡಲೇ ಬಂಧಿಸಿ ಕ್ರಮ ಕೈಗೊಳ್ಳುವಂತೆ ಮಾದಿಗ ದಂಡೋರ ಸಮಿತಿ ಒತ್ತಾಯಿಸಿದೆ. ನಗರದ ವಾರ್ಡ್ ನಂಬರ್ 7ರಲ್ಲಿ ನಗರಸಭೆ ಸಿಬ್ಬಂದಿಗಳಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಕರ್ತವ್ಯಕ್ಕೆ ಅಡ್ಡಿಪಡಿಸಿ ಗುಂಡಾ ವರ್ತನೆ ತೋರಿಸಿದ ಸೈಯದ್ ಸೈಲುದ್ದೀನ್ ಇವರನ್ನು ಕೂಡಲೇ ಬಂಧಿಸಿ ಕ್ರಮ ಕೈಗೊಳ್ಳುವಂತೆ ಮಾದಿಗ ದಂಡೋರ ಸಮಿತಿ ಒತ್ತಾಯಿಸಿದೆ. ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿರುವ ಸಂಘಟನೆಯ ಮುಖಂಡರು ನಗರದ ಕಾರಾಗೃಹ ಹತ್ತಿರ ನಗರಸಭೆ ಪೌರ ಕಾರ್ಮಿಕರು ಕೆಲಸ ನಿರ್ವಹಿಸುತ್ತಿರುವ ಮೇಲ್ವಿಚಾರಣೆ ಮಾಡುವ ಕೆಲಸಕ್ಕೆ ಬಿಜಾಪುರ್ ಸಾಹೇಬ್ ಮನೆ ಹತ್ತಿರ ಸೈಯದ್ ಸೈಲುದ್ದೀನ್ ತಂದೆ ಸೈಯದ್ ಅಲಿ ಎನ್ನುವವರು ಕಸ ವಿಲೇವಾರಿಗೆ ಸಂಬಂಧಿಸಿದಂತೆ ಕರ್ತವ್ಯ ನಿರ್ವಹಿಸುತ್ತಿರುವ ದಫೇದಾರ್ ಕೆಂಚಪ್ಪ, ಭೀಮಣ್ಣ ಹಾಗೂ ಸಿಬ್ಬಂದಿಗಳಿಗೆ ಅವಾಚ್ಯ ಶಬ್ದಗಳಿಂದ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದಾನೆ. ಪೌರಾಯುಕ್ತರಿಗೂ ಕೂಡ ಅವಾಚ್ಯವಾಗಿ ನಿಂದಿಸಿ ಗೂಂಡಾ ವರ್ತನೆ ತೋರಿದ್ದಾನೆ. ಕೂಡಲೇ ಸೈಯದ್ ಸೈಲುದ್ದೀನ್ ವಿರುದ್ಧ ಅಟ್ರಾಸಿಟಿ ಕೇಸ್ ದಾಖಲಿಸಿ ಬಂಧಿಸಬೇಕು ಮತ್ತು ನಗರಸಭೆ ಪೌರ ಕಾರ್ಮಿಕರಿಗೆ ರಕ್ಷಣೆ ನೀಡಬೇಕೆಂದು ಒತ್ತಾಯಿಸಿದರು. ಶ್ರೀ ಸೈಯದ್ ಸೈಲುದ್ದೀನ್ ತಂದೆ ಸೈಯದ್ ಅಲಿ ಇವರು ಗುಂಡಾ ವರ್ತನೆ ಖಂಡಿಸಿ ಕೂಡಲೇ ಇವರನ್ನು ಬಂಧಿಸುವ ಕುರಿತು ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ಮಾದಿಗ ದಂಡೋರ, ಮಾದಿಗ ಮೀಸಲಾತಿ, ಯುವ ಸೇರಿ ಜಿಲ್ಲಾ ಸಂಸ್ಥೆ ರಾಯಚೂರು ವತಿಯಿಂದ ಈ ಮೂಲಕ ತಮ್ಮಲ್ಲಿ ದೂರು ಸಲ್ಲಿಸುವುದೇನೆಂದರೆ ರಾಯಚೂರು ನಗರದ ವಾರ್ಡ್ ನಂಬರ್ 7ರಲ್ಲಿ ವ್ಯಾಪ್ತಿಯಲ್ಲಿ ಬರುವ ಜಿಲ್ಲಾ ಕಾರಾಗೃಹ ಹತ್ತಿರ ದಿನಾಂಕ 28/7/2021 ನಗರಸಭೆಯ ಪೌರ ಕಾರ್ಮಿಕರ ಕೆಲಸ ನಿರ್ವಹಿಸುತ್ತಿರುವ ಮೇಲ್ವಿಚಾರಣೆ ಮಾಡುವ ಕೆಲಸಕ್ಕೆ ಬಿಜಾಪುರ್ ಸಾಹೇಬ್ ಮನೆ ಹತ್ತಿರ ಸೈಯದ್ ಸೈಲುದ್ದೀನ್ ತಂದೆಯ ಸೈಯದ್ ಅಲಿ ಎನ್ನುವರು ಬಂದು ಕಸ ವಿಲೇವಾರಿ ಸಂಬಂಧಿಸಿದಂತೆ ಕರ್ತವ್ಯ ನಿರ್ವಹಿಸುತ್ತಿರುವ ಸಿಬ್ಬಂದಿಗಳ ಅಂದರೆ ಕೆಂಚಪ್ಪ ಪೌರ ಕಾರ್ಮಿಕರ ಹಾಗೂ ಭೀಮಣ್ಣ ದಾಸದಾರ್ ಇವರು ಕರ್ತವ್ಯ ನಿರ್ವಹಿಸುತ್ತಿರುವ ಸಿಬ್ಬಂದಿಗಳಿಗೆ ಅವಾಚ್ಯ ಶಬ್ದಗಳನ್ನು ನಿಂದಿಸಿ ಸರ್ಕಾರಿ ಕೆಲಸಕ್ಕೆ ಅಡ್ಡಿಪಡಿಸಿದ್ದು ಅಲ್ಲದೆ ಯಾರು ನೀವು ನಿಮ್ಮ ಪೌರಾಯುಕ್ತರನ್ನು ಇಲ್ಲಿಗೆ ಕರೆಸಿ ಅವರಿಗೂ ಕೂಡ ಅವಾಚ್ಯ ಶಬ್ದಗಳಿಂದ ಬೈದು ಗುಂಡಾ ಹಾಗೂ ದುರ್ನಡತೆಯಿಂದ ವರ್ತಿಸುತ್ತಾರೆ. ಕೋವಿಡ್ ಸಂದರ್ಭದಲ್ಲಿ ಪೌರ ಕಾರ್ಮಿಕರ ಸೇವೆ ಅತ್ಯುನ್ನತ ಸೇವೆ ಮಾಡಿದ್ದು ಇಂತಹ ಪೌರ ಕಾರ್ಮಿಕರಿಗೆ ಅವಾಚ್ಯ ಶಬ್ದಗಳಿಂದ ಬೈದು ಜಾತಿ ನಿಂದನೆ ಮಾಡಿದ್ದಲ್ಲದೆ ಅವಮಾನ ಮತ್ತು ಅಸಡೆ ವರ್ತನೆ ತೋರಿರುತ್ತದೆ. ಆದ್ದರಿಂದ ದಯಾಳುವಾದ ತಾವುಗಳು ಮೇಲ್ಕಾಣಿಸಿದ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಿ ಸೈಯದ್ ಸೈಲುದ್ದೀನ್ ತಂಜಾ ಸೈಯದ್ ಅಲಿ ಇವರ ಮೇಲೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಕಾಯ್ದೆಯಡಿಯಲ್ಲಿ. ಈ ಸಂದರ್ಭದಲ್ಲಿ ಜಿಲ್ಲಾ ಕಾರ್ಯಾಧ್ಯಕ್ಷ ಎಸ್ ನರಸಿಂಹಲು, ತಾಲೂಕು ಅಧ್ಯಕ್ಷ ದುಳ್ಳಯ್ಯ ಗುಂಜಳ್ಳಿ, ಯುವಸೇನೆ ಅಧ್ಯಕ್ಷ ರಂಜಿತ್ ದಂಡೋರ್, ಶಿವಕುಮಾರ್, ಅಕ್ಷಯ್, ವೀರೇಶ್, ತಿಮ್ಮಪ್ಪ, ಶ್ಯಾಮ್ ಜಗ್ಲಿ, ವೀರೇಶ್ ಕಡಬೂರ್, ಬಸವರಾಜ್ ಸಿಯಾತಲಬ್ ಸೇರಿದಂತೆ ಅನೇಕರಿದ್ದರು. ನೂತನ ಸಚಿವ
ಸಂಪುಟದಲ್ಲಿ ರಾಯಚೂರು ನಗರ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಅವರಿಗೆ ಸಚಿವ ಸ್ಥಾನ ನೀಡಬೇಕೆಂದು ರಾಯಚೂರು ನಗರ ಕಲಾವಿದರ ಸಮಿತಿ ಪದಾಧಿಕಾರಿಗಳು ಜಿಲ್ಲಾಧಿಕಾರಿ ಕಚೇರಿ ಅಧಿಕಾರಿ ಮೂಲಕ ಮುಖ್ಯಮಂತ್ರಿಗೆ ಮನವಿ ಸಲ್ಲಿಸಿದರು. ನೂತನ ಸಚಿವ ಸಂಪುಟದಲ್ಲಿ ರಾಯಚೂರು ನಗರ ಶಾಸಕ ಶಿವರಾಜ್ ಪಾಟೀಲ್ ಅವರಿಗೆ ಸಚಿವ ಸ್ಥಾನ ನೀಡಬೇಕೆಂದು ರಾಯಚೂರು ನಗರ ಕಲಾವಿದರ ಸಮಿತಿ ಪದಾಧಿಕಾರಿಗಳು ಜಿಲ್ಲಾಧಿಕಾರಿ ಕಚೇರಿ ಅಧಿಕಾರಿ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದರು. ಜಿಲ್ಲೆಯು ರಾಜ್ಯದಲ್ಲಿ ಹಿಂದುಳಿದ ಜಿಲ್ಲೆ ಅಂತ ಹಣೆಪಟ್ಟಿಯಲ್ಲಿದೆ. ಜಿಲ್ಲೆಯು ಅಭಿವೃದ್ಧಿಯಾಗುತ್ತಿಲ್ಲ. ನೂತನ ಸರ್ಕಾರದಲ್ಲಿ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಯಾಗಿದ್ದು ರಾಯಚೂರು ನಗರ ಕ್ಷೇತ್ರದ ಶಾಸಕ ಶಿವರಾಜ್ ಪಾಟೀಲ್ ಅವರಿಗೆ ಸಚಿವ ಸ್ಥಾನ ನೀಡಬೇಕು. ಡಾ ಶಿವರಾಜ್ ಪಾಟೀಲ್ ಅವರು ಎರಡು ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ. ನಗರ ಅಭಿವೃದ್ಧಿಗೆ ಕಾರಣರಾಗಿದ್ದಾರೆ. ಜಿಲ್ಲೆಯ ಅಭಿವೃದ್ಧಿಗೆ ಸಚಿವ ಸಂಪುಟದಲ್ಲಿ ಸಚಿವ ಸ್ಥಾನ ನೀಡಬೇಕೆಂದು ಮನವಿ ಮಾಡಿದರು. ವಿಷಯ ನೂತನ ಸಚಿವ ಸಂಪುಟದಲ್ಲಿ ರಾಯಚೂರು ನಗರ ಮತಕ್ಷೇತ್ರಕ್ಕೆ ಸಚಿವ ಸ್ಥಾನ ನೀಡುವುದು ಮೇಲ್ಕಾಂಕ್ಷೆಯ ವಿಷಯಕ್ಕೆ ಸಂಬಂಧಿಸಿದಂತೆ ಡಾಕ್ಟರ್ ಶಿವರಾಜ್ ಪಾಟೀಲ್ ಶಾಸಕರು ರಾಯಚೂರು ನಗರ ಕ್ಷೇತ್ರಕ್ಕೆ ಸಚಿವ ಸಂಪುಟದಲ್ಲಿ ಸಚಿವ ಸ್ಥಾನವನ್ನು ನೀಡಬೇಕೆಂದು ರಾಯಚೂರು ನಗರದ ಒತ್ತಾಯಿಸಿದರೆ ನಮ್ಮ ರಾಯಚೂರು ಜಿಲ್ಲೆ ಕರ್ನಾಟಕದಲ್ಲಿ ಹಿಂದುಳಿದ ಜಿಲ್ಲೆ ಎಂದು ಹಣೆಪಟ್ಟಿಯಲ್ಲಿದೆ. ಹಾಗಾಗಿ ರಾಯಚೂರು ನಗರ ಮತಕ್ಷೇತ್ರಕ್ಕೆ ಸಚಿವ ಸ್ಥಾನ ನೀಡುವಲ್ಲಿ ಎಲ್ಲ ಪಕ್ಷದವರು ಹಿಂದೇಟು ಹಾಕುತ್ತಾ ಬಂದಿದ್ದು ಹಿಂದೆ 1989 ಮಾನ್ಯ ಎಂ ಎಸ್ ಪಾಟೀಲ್ ಅವರು ಸಚಿವರಾಗಿದ್ದರು. ಅದು ಬಿಟ್ಟರೆ ಇಂದು ಇಲ್ಲಿಯವರೆಗೆ ಸಚಿವ ಸ್ಥಾನವನ್ನು ಆಯಾ ಪಕ್ಷದವರು ತಾಲೂಕು ಕ್ಷೇತ್ರಕ್ಕೆ ನೀಡುತ್ತಾ ಬಂದಿದ್ದಾರೆ. ಈಗಾಗಲೇ ನಗರ ಶಾಸಕರಾದ ಡಾಕ್ಟರ್ ಶಿವರಾಜ್ ಪಾಟೀಲ್ ಅವರು ತಮ್ಮ ಆಡಳಿತ ಅವಧಿಯಲ್ಲಿ ನಗರ ಮತಕ್ಷೇತ್ರಕ್ಕೆ ಸಮಾಜಮುಖಿ ಅಭಿವೃದ್ಧಿಯ ಕೆಲಸಗಳನ್ನು ಮಾಡಿದ್ದನ್ನು ರಾಯಚೂರು ಜನತೆ ಕಂಡಿದೆ. ಹಾಗಾಗಿ ಮುಂದಿನ ದಿನಮಾನಗಳಲ್ಲಿ ಇನ್ನೂ ಹೆಚ್ಚು ಹೆಚ್ಚಿನ ರಾಯಚೂರು ನಗರ ಅಭಿವೃದ್ಧಿಯಾಗಬೇಕಾದರೆ ಸಚಿವ ಸಂಪುಟದಲ್ಲಿ ಉನ್ನತ ಸ್ಥಾನ ಒದಗಿಸಬೇಕೆಂದು ರಾಯಚೂರು ನಗರ ಕಲಾವಿದರ ಸಮಿತಿ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಹಾಗೂ ರಾಜ್ಯ ಬಿಜೆಪಿ ಪಕ್ಷದ ಮುಖಂಡರಲ್ಲಿ ಈ ಸಂದರ್ಭದಲ್ಲಿ ವೆಂಕಟೇಶ್ ಆಲ್ಕೋಡ್, ಸೇತು ಮಾಧವ್ ಕೆರೂರು, ವಿಜಯ್ ಕುಮಾರ್, ಡಿಂಗ್ರಿ ನರೇಶ್, ಗೋವಿಂದ ರೆಡ್ಡಿ ಸರ್ಜಾಪುರ್, ಅಯ್ಯಪ್ಪ ಪಿಕಿಳಿಹಾಳ್, ತಿರುಪತಿ ಎಕ್ಲಾಸ್ಪುರ್, ಈರಣ್ಣ ಹೂಗಾರ್, ಜಾವಿದ್ ಪಾಷಾ, ಗುರುರಾಜ್ ಕುಲಕರ್ಣಿ, ಅಶ್ವಿನಿ ಕುಮಾರ್, ರಾಘವೇಂದ್ರ ಆಶಾಪೀರ್ ಸೇರಿದಂತೆ ಅನೇಕರಿದ್ದರು. ಸಿಂಧನೂರು ತಾಲೂಕಿನ ತುರುವಿಹಾಳ್ ಪಟ್ಟಣದಲ್ಲಿ ಕಾಲುವೆಗೆ ನುಗ್ಗಿ ಹೆತ್ತ ಮಗನನ್ನೇ ತಂದೆ ಕೊಲೆಗೈದಿರುವ ಘಟನೆ ನಡೆದಿದೆ. ಸಿಂಧನೂರು ತಾಲೂಕಿನ ತುರುವಿಹಾಳ್ ಪಟ್ಟಣದಲ್ಲಿ ಕಾಲುವೆಗೆ ನೂಕಿ ಹೆತ್ತ ಮಗನನ್ನೇ ತಂದೆ ಕೊಲೆಗೈದಿರುವ ಘಟನೆ ನಡೆದಿದೆ. ಯಲ್ಲಪ್ಪ 27 ಕೊಲೆಯಾದ ದುರ್ದೈವಿ, ಪಾಪಿ ತಂದೆ ಹನುಮಂತ ಎನ್ನುವನಿಂದ ಕೃತ್ಯ ನಡೆದಿದೆ. ಮಗನನ್ನು ನಂಬಿಸಿ ಕಾಲುವೆ ಬಳಿ ಕರೆದೊಯ್ದು ಕಾಲುವೆಗೆ ನೂಕಿದ್ದಾನೆ. ಈಜು ಬಾರದ ಯಲ್ಲಪ್ಪ ಹರಿಯುವ ನೀರಿನಲ್ಲಿ ಮುಳುಗಿ ಸಾವನ್ನಪ್ಪಿದ್ದಾನೆ. ಮೂರು ಮದುವೆಯಾಗಿರುವ ತಂದೆ ಯಲ್ಲಪ್ಪ ಆಸ್ತಿ ವಿಚಾರವಾಗಿ ಮಗನೊಂದಿಗೆ ಆಗಾಗ ಜಗಳ ಮಾಡುತ್ತಿದ್ದ. ಮಗ ಆಸ್ತಿ ಕೇಳುತ್ತಾನೆ ಎಂದು ಮಗನನ್ನು ಕೊಲೆ ಮಾಡಿದ್ದಾನೆ ಎಂದು ಹೇಳಲಾಗಿದೆ. ಆರೋಪಿ ಹನುಮಂತನನ್ನು ಪೊಲೀಸರು ಬಂಧಿಸಿದ್ದಾರೆ. ತುರುವಿಹಾಳ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜಿಲ್ಲಾ ಮೀನುಗಾರಿಕೆ ಸಮಿತಿ ಸಭೆ. ಮತ್ಸ್ಯ ಸಂಪದ ಯೋಜನೆಯಡಿ 79 ಕೋಟಿ ಕ್ರಿಯಾ ಯೋಜನೆಗೆ ಅನುಮೋದನೆ. ಮೀನುಗಾರಿಕೆ ಹೆಚ್ಚಿಸಲು ಕ್ರಮಕ್ಕೆ ಡಿಸಿ ಸತೀಶ್ ಸೂಚನೆ. ಜಿಲ್ಲೆಯಲ್ಲಿ ಮುಂದುವರೆದ ಪ್ರವಾಹ. ಕೃಷ್ಣಾ ನದಿ ಪಾತ್ರದಲ್ಲಿ ಜಮೀನಿಗೆ ನುಗ್ಗಿದ ನೀರು. ಸ್ವಾತಂತ್ರ್ಯ ದಿನಾಚರಣೆ. ಪೂರ್ವ ಸಿದ್ಧತೆ ಶಿಸ್ತಬದ್ಧವಾಗಿ ನಿರ್ವಹಿಸಲು ಡಿಸಿ ಸತೀಶ್ ನಿರ್ದೇಶನ. ವಾರ್ಡ್ ನಂಬರ್ 7 ನಗರಸಭೆ ಸ್ವಚ್ಛತಾ ಸಿಬ್ಬಂದಿಗಳೊಂದಿಗೆ ಅನುಚಿತ ವರ್ತನೆ. ಕ್ರಮಕ್ಕೆ ಆಗ್ರಹಿಸಿ ಪೌರ ಕಾರ್ಮಿಕರಿಂದ ಮನವಿ. ಅಪ್ರಾಪ್ತ ಮೇಲೆ ಅತ್ಯಾಚಾರ ಎಸಗಿ ಕೊಲೆ. ಆರೋಪಿಗಳಿಗೆ ಗಲ್ಲು ಶಿಕ್ಷೆ ವಿಧಿಸಲು ಆಗ್ರಹಿಸಿ ಉಪ್ಪಾರ ಸಮಾಜ ಪ್ರತಿಭಟನೆ. ಮಹಿಳೆಯರಿಗೆ ಅವಮಾನ. ವುಮೆನ್ಸ್ ಫ್ರಂಟ್ನಿಂದ ಕ್ರಮಕ್ಕೆ ಒತ್ತಾಯ. ಎಪಿಎಂಸಿ ಲೀಸ್ ಕಂ ಹರಾಜು ಪ್ರಕರಣ. ಕೋರ್ಟ್ನಲ್ಲಿ ವಿಚಾರಣೆ ಪ್ರಾರಂಭ. ಎನ್ ಮಹಾವೀರ್. ವಾರ್ಡ್ ನಂಬರ್ 7 ಪೌರ ಕಾರ್ಮಿಕರ ಮೇಲೆ ದೌರ್ಜನ್ಯ. ಆರೋಪಿ ಬಂಧನಕ್ಕೆ ಮಾದಿಗ ದಂಡೋರ ಸಮಿತಿ ಒತ್ತಾಯ. ಡಾ
ಡಾಕ್ಟರ್ ಶಿವರಾಜ್ ಪಾಟೀಲ್ ಅವರಿಗೆ ಸಚಿವ ಸ್ಥಾನ ನೀಡಲು ಆಗ್ರಹಿಸಿ ನಗರ ಕಲಾವಿದರ ಸಂಘ ಮನವಿ. ಮತ್ತು ತುರ್ವಿಹಾಳ್ನಲ್ಲಿ ಆಸ್ತಿಗಾಗಿ ಮಗನನ್ನೇ ಕೊಂದ ತಂದೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು. ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೆ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು ಎಸಿಕೆ ಕನ್ವೆನ್ಷನ್ ಹಾಲ್. ವಿ ಡೆಕೋರೇಟ್, ಯು ಸೆಲೆಬ್ರೇಟ್. ಶೇಖರ್ ನಗರ್, ಐಬಿ ರೋಡ್, ರಾಯಚೂರು. ರಾಯಚೂರಿನ ಜನರಿಗಾಗಿ ಸಿಕೆ ಫಾರ್ಮ್ಸ್ ಸಿಹಿ ಸುದ್ದಿ ತಂದಿದೆ. ನಿಮ್ಮ ಆರೋಗ್ಯದ ಹಿತದೃಷ್ಟಿಯಿಂದ ನೈಸರ್ಗಿಕವಾಗಿ ಬೆಳೆದ ಸಾವಯವ ಹಣ್ಣುಗಳಾದ ಮಾವಿನ ಹಣ್ಣು, ಸೀತಾಫಲ್, ಡ್ರಾಗನ್ ಫ್ರೂಟ್, ನೇರಳೆ ಹಾಗೂ ಜಾಮ್ ಹಣ್ಣುಗಳ ಜೊತೆಗೆ ನಾಟಿ ಕೋಳಿ ಮಾಂಸ ಮತ್ತು ಎಲ್ಲಾ ತರಹದ ಉಪ್ಪಿನಕಾಯಿಗಳನ್ನು ನಿಮಗಾಗಿ ತಂದಿದೆ. ಬೆಂಚ್ ಮಾರ್ಕ್ ಡೆವಲಪರ್ಸ್ ಸಂಜೀವ ಸಾಯಿ ಅವರ SGS SS ಓಕ್ಸ್ ಲಕ್ಷರಿ ವಿಲಾಗಳಿಗೆ ನಿಮಗೆ ಸ್ವಾಗತ. ಇದು ನಿಮ್ಮ ತಾಯಿನಾಡು ರಾಯಚೂರಿನಲ್ಲಿ ರಾಯಚೂರು ಮಂತ್ರಾಲಯ ರಸ್ತೆಯಲ್ಲಿದೆ. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಇತ್ತ ಮೊದಲ ಬಾರಿಗೆ ಮೂರು ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್ ಸಿಪಿಎಸ್ ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರು. ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ನೊಂದಿಗೆ ಖಚಿತ ಬಹುಮಾನ. ವಿಸಿಟ್ ಬಿಸೈಡ್ ಗಂಜ್ ಕಲ್ಯಾಣ ಮಂಟಪ, ಗಂಜ್ ರೋಡ್, ರಾಯಚೂರು. ರಾಯಚೂರು ಜನತೆಗೆ ಸಿಹಿ ಸುದ್ದಿ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಎಲೆಕ್ಟ್ರೋ ವೆಹಿಕಲ್ ಕೇವಲ 10 ರೂಪಾಯಿಯಲ್ಲಿ 70 ಕಿಲೋಮೀಟರ್ ಬಳಸುವ ಮೂಲಕ ಪೆಟ್ರೋಲ್ ನಿಂದ ಮುಕ್ತಿ ಪಡೆದು ನಿಮ್ಮ ತಿಂಗಳ ಉಳಿತಾಯ ಹೆಚ್ಚಿಸಿಕೊಳ್ಳಿ. ಈಗ ಸಾಮಾನ್ಯ ಹಿಂದೆ ಸಂಪರ್ಕಿಸಿ ಬೆನ್ ಎಲ್ಜಿ, ಕಾರ್ತಿಕ್ ಇ ವೆಹಿಕಲ್, ಸಿಯಾ ತಲಾಬ್, ರಾಯಚೂರು. ಲಕ್ಕಿ ಇನ್ಫೋಟೆಕ್ ಇನ್ಸ್ಟಿಟ್ಯೂಟ್ ಆಫ್ ಕಂಪ್ಯೂಟರ್ ಟ್ರೈನಿಂಗ್. ವಿಸಿಟ್ ಲಕ್ಕಿ ಇನ್ಫೋಟೆಕ್ ಇನ್ಸ್ಟಿಟ್ಯೂಟ್ ಆಫ್ ಕಂಪ್ಯೂಟರ್ ಟ್ರೈನಿಂಗ್, ಸ್ಟೇಷನ್ ರೋಡ್, ಬಾಲಾಜಿ ಕಾಂಪ್ಲೆಕ್ಸ್, ರಾಯಚೂರು.